ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತ್ ಅಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಸತ್ಯಮಯ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ನಿನ್ನೆ ಆ ಜಾತಕಗಳ ಬಗ್ಗೆ ಮಾತಾಡಿದ್ದೀವಿ ಮತ್ತು ಭಾವಗಳ ಬಗ್ಗೆ ರಾಶಿಗಳ ಬಗ್ಗೆ ಮಾತಾಡಿದ್ದೀವಿ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದೇ ರೀತಿ ನಿಮಗೆ ಏನೋ ಸಮಸ್ಯೆ ಉಂಟು ಸೊ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಕರೆ ಮಾಡಬೇಕಾದ್ರೆ ನಿಮ್ಮ ಬರ್ತ್ ಡೀಟೇಲನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಪ್ರಶ್ನೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಕರೆ ಮಾಡಿಪ್ಪ ಓಕೆ ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಏನು ಸಾಧ್ಯನೋ ಎಷ್ಟು ಸಾಧ್ಯನೋ ಅಷ್ಟು ಪರಿಹಾರವನ್ನು ಹೇಳೋಕ್ಕೆ ನಾನಂತೂ ಪ್ರಯತ್ನ ಖಂಡಿತ ಮಾಡಿಯೇ ಮಾಡ್ತೇನೆ ರೈಟ್ ತಾನೇ ಓಕೆನಾ ನಿನ್ನೆ ನಾನು ಹೇಳಿದೆ ನಿಮಗೆ ಜಾತಕದಲ್ಲಿ ಐದನೇ ಮನೆ ರೈಟ್ ಐದನೇ ಮನೆ ಐದನೇ ಮನೆ ವಿಶೇಷ ರೀತಿಯಲ್ಲಿ ನಮ್ಮ ಸುತ ಅಂತ ಕರಿತೇವೆ ಸುತ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ರೈಟಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿದ್ಯೆಗೆ ಸಂಬಂಧಪಟ್ಟಂತೆ ಬುದ್ಧಿಗೆ ಸಂಬಂಧಪಟ್ಟಂತೆ ಫ್ರೆಂಡ್ಸ್ಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಜೂಜಾಟಕ್ಕೆ ಸಂಬಂಧಪಟ್ಟಂತೆ ಆನಂತರ ಹೀಲಿಂಗಿಗೆ ಸಂಬಂಧಪಟ್ಟಂತೆ ಮನರಂಜನೆಗೆ ಸಂಬಂಧಪಟ್ಟಂತೆ ಈ ಪಾಠ ಕೆಲಸ ಮಾಡ್ತೇವೆ ರೈಟ್ ತಾನೇ ಓಕೆನಾ ಯಾವಾಗ ಈ ಪಾಠ ವಿಪರೀತ ತೊಂದರೆಗೊಳಗಾಯಿತು ಆಗ ನಿಮ್ಮ ಹತ್ತನೇ ಮನೆ ಕರ್ಮಸ್ಥಾನ ಉಂಟು ತೊಂದರೆಗೊಳಗಾಗುತ್ತೆ ಆಗ ಒಂದು ಕಡೆ ನೀವು ಕೆಲಸವನ್ನು ಕಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಲ್ಲಿಗೆ ಬರುವ ಸಾಧ್ಯತೆ ಉಂಟು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರು ಕೆಲಸ ಹುಡುಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಕೆಲಸ ಹುಡುಕ್ತಾ ಇದ್ದಾರೆ ಕೆಲಸ ಸಿಗ್ತಾನೆ ಇಲ್ಲ ಸೊ ಅವರೆಲ್ಲ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಇಲ್ಲೇನು ನೀವೇನು ಎಂಜಾಯ್ ಮಾಡ್ತಾಯಿದ್ದೀರಾ ಎಲ್ಲೊ ತಿರುಗ್ಲಿಕ್ಕೆ ಹೋಗ್ತಾ ಇದ್ದೀರಾ ಪ್ರೀತಿ ಪ್ರೇಮ ಅಂತ ಬಲೆಯಲ್ಲಿ ಬಿದ್ದು ಬಿಟ್ಟಿದ್ದೀರಾ ಸೊ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ಆಗ ಹೋಗಿ ಕೆಲಸ ಸಿಗ್ಬೋದು ಅನ್ಯಾ ಇದು ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡುವುದಿಲ್ಲ ಓಕೆ ಈ ಪಾಟ್ ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಕ್ಲೆನ್ಸಿಂಗ್ ಮಾಡಿ ಇಟ್ಕೊಳ್ಬೇಕು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಹೋಗಲಿಕ್ಕೆ ಆದಷ್ಟು ಪ್ರಯತ್ನ ಅಂತೂ ಮಾಡಿಯೇ ಮಾಡಬೇಕಾಗುತ್ತೆ ಈಗ ನಿಮ್ಮ ಕೆಲಸ ಆಯಿತು ಆನಂತರದ ವಿಚಾರ ಬೇರೆ ಕೆಲ ನೀವು ಕೆಲಸದಲ್ಲಿ ಏನಾದರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಿ ಅಲ್ಲಿನೇ ಮನೋರಂಜನೆ ಅಲ್ಲಿನೇ ಏನಾದರೂ ನೀವು ನೋಡ್ತಾ ಇದ್ದೀರಿ ಟಿ ಏನು ಪಿಚ್ಚರ್ ಗಿಚ್ಚರ್ ನೋಡ್ತಾ ಇದ್ದೀರಿಂದ್ರೂ ಕೂಡ ಕೆಲಸಕ್ಕೆ ತೊಂದರೆ ಬರ್ಬೋದು ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ರೈಟ್ ತಾನೇ ಓಕೆನಾ ಸೊ ಯಾಕಂದರೆ ಪ್ರತಿಯೊಂದು ಭಾವ ಕೂಡ ನೀವೇನೇ ಬೇಕಾದರೂ ಮಾಡಿ ಆಗ ಯಾವುದೋ ಒಂದು ಭಾವ ಅಲ್ಲಿ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೋ ಒಂದು ಭಾವಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಮಗೆ ಗೊತ್ತೇ ಇಲ್ಲದಂತೆ ಕೆಲವೊಂದು ಬಾರಿ ಆ ರೀತಿಯಾಗಿ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತೇ ಇಲ್ಲದೆಲ್ಲೊಂದು ಕಡೆ ನಮಗೆ ಗೊತ್ತೇ ಇರುವುದಿಲ್ಲ ಸಮಸ್ಯೆ ಕ್ರಿಯೇಟ್ ಆಯ್ತಿಗೆ ಏನಪ್ಪ ಮಾಡೋದು ಅಲ್ವಾ ಅಂತ ಪರಿಸ್ಥಿತಿ ಅಲ್ವಾ ಏನು ಕೂಡ ಮಾಡಿಲ್ಲ ಏನು ಕೂಡ ತಂದಿಲ್ಲ ಮನೆಗೆ ತಂದಿಲ್ಲ ಇದ್ದಕ್ಕಿದ್ದಾಗೆ ಸಮಸ್ಯೆ ಕ್ರಿಯೇಟ್ ಆಗಿದೆ ಹಾಗಾದ್ರೆ ನೀವು ಎಲ್ಲೋ ಒಂದ್ ಕಡೆ ಏನೋ ತಪ್ಪು ಮಾಡ್ತಾ ಇದ್ದೀರ ಅಂತ ಅರ್ಥ ಈ ಬಾಟಿಗೆ ಸಂಬಂಧ ಎಲ್ಲೊಂದು ಕಡೆ ಏನೋ ಒಂದು ಮಾಡ್ತಾ ಇದ್ದೀರಿ ಏನೋ ಒಂದು ತಪ್ಪು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಯಾವುದೋ ಒಂದು ಭಾವ ನಿಮ್ಮನ್ನು ಎಫೆಕ್ಟ್ ಮಾಡ್ತಾ ಇದೆ ಯಾವುದೋ ಒಂದು ಭಾವ ನಿಮ್ಮನ್ನು ಎಲ್ಲೋ ಒಂದು ಕಡೆ ತುಂಬಾನೇ ಪ್ರಭಾವಿತರನ್ನಾಗಿ ಮಾಡ್ತಾ ಇದೆ ಅದಕ್ಕೋಸ್ಕರ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ರೈಟ್ ತಾನೇ ಓಕೆ ನಾವು ಗೊತ್ತಾಯಿತು ಆರನೇ ಮನೆ ಆರನೇ ಮನೇಲಿ ಏನಂತ ಕರಿತೇವೆ ರಿಪು ಅಂತ ಕರಿತೇವೆ ರಿಪು ಅಂದ್ರೆ ರೋಗ ಋಣ ರಿಪು ಸೇವೆ ಅಲ್ವಾ ರೋಗ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರಿಪು ಅಂದ್ರೆ ಶತ್ರುಘಾಟಕ್ಕೆ ಸಂಬಂಧಪಟ್ಟಂತೆ ಋಣ ಅಂದರೆ ಹಣಕಾಸು ಲೋನ್ಗೆ ಸಂಬಂಧಪಟ್ಟಂತೆ ಆನಂತರ ನೀವು ಯಾರಿಗೆ ಸೇವೆ ಮಾಡ್ತಾರೆ ಸೇವೆಗೆ ಸಂಬಂಧಪಟ್ಟಂತೆ ಆನಂತರ ನಿಮಗೆ ಯಾರು ಸೇವೆ ಮಾಡ್ತಾರೆ ಅಂದರೆ ಸೇವಕರು ಯಾರು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆನಂತರ ವಿಶೇಷವಾಗಿ ಅದು ಪೆಟ್ಸ್ ನೀವು ಮನೆಯಲ್ಲಿ ಏನು ನಾಯಿ ಸಾಕ್ತೀರಾ ಇನ್ನು ಬೆಕ್ಕು ಸಾಕ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಈ ಪಟ್ ಆರನೇ ಮನೆ ಕೆಲಸ ಅಂತೂ ಮಾಡಿ ಮಾಡ್ತದೆ ಓಕೆನಾ ನೋ ಡೌಟ್ ಸೊ ಇಲ್ಲೇನಾಗುತ್ತೆ ಗೊತ್ತಾ ಯಾವಾಗ ಆರನೇ ಮನೆ ಆರನೇ ಮನೆ ನೋಡಿ ಆರನೇ ಮನೆ ರಾಶಿ ಬಂದು ಕನ್ಯಾ ರಾಶಿ ಓಕೆ ಕನ್ಯಾ ಇಲ್ಲಿ ಕನ್ಯಾ ರಾಶಿ ಇದೆ ಇಲ್ಲಿ ಮಿಥುನ್ ರಾಶಿ ಇದೆ ಓಕೆ ಇದೆರಡು ಕೂಡ ಬುಧನ ರಾಶಿಗಳು ಬುಧ ಏನು ಮಾಡ್ತಾನೆ ಗೊತ್ತಾ ಬುಧ ಮೂರನೇ ಮನೆಯಲ್ಲಿ ಮೂರು ಮೂರನೇ ಮನೆ ಬುಧ ಏನು ಮಾಡ್ತಾನೆ ಆತನಿಗೆ ಮಕ್ಕಳಾಟಿಗೆ ವಿಪರೀತ ಜಾಸ್ತಿ ಅಲ್ವಾ ಪ್ಲೇಗ್ರೌಂಡ್ ಅದು ಪ್ಲೇಗ್ರೌಂಡ್ ಆತ ಆಟ ಆಟ ಆಡ್ತಾ ಇರ್ತಾನೆ ಮಕ್ಕಳಾಟಿಗೆ ಇರ್ತದೆ ಅವ್ನಿಗೆ ಯಾವುದೇ ಕಣಕ್ಕೋರು ಯಾವುದೇ ವಿಷಯನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಇಲ್ಲಿ ಅಂತೂ ಸೀರಿಯಸ್ಸಾಗಿ ತೆಗೆದುಕೊಳ್ಳೋದೇ ಇಲ್ಲ ಅಲ್ಲೋ ಲೆಕ್ಕಾಚಾರಗಳೇ ಇಲ್ಲ ಏನು ಬೇಕೋ ಹಾಗೆ ಹೇಗೆ ಬೇಕೋ ಹಾಗೆ ಇರ್ತಾನೆ ಆತ ರೈಟ್ ತಾನೆ ಅದೇ ರೀತಿ ಮೂರನೇ ಮನೆಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದು ಸೇರಿಕೊಂಡ್ರೂ ಕೂಡ ನೀವು ಆ ಪ್ಲಾನೆಟ್ಗೆ ಸಂಬಂಧಪಟ್ಟಂಥ ಆಟ್ರಿಬ್ಯೂಟ್ಸ್ ಏನಿದೆ ಅಥವಾ ಆ ಸ್ ಪ್ಲಾನೆಟ್ಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳೇನಿದೆ ಅದನ್ನು ಬಹಳ ಲೈಟಾಗಿ ತೆಗೆದುಕೊಳ್ತೀರಾ ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ನಿಮ್ಮಿಂದ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೂರನೇ ಮನೆಯಲ್ಲಿ ಸೂರ್ಯ ಬಂದುಬಿಟ್ಟ ಓಕೆ ಸೂರ್ಯ ಬಂದುಬಿಟ್ಟಾಗ ಏನಾಗುತ್ತೆ ಒಂದನೇದಾಗಿ ನಿಮ್ಮ ತಂದೆ ಯಾರು ಇರ್ತಾರೆ ಅವ್ರು ತುಂಬ ಯಾವುದನ್ನು ಯಾರು ತೊಗೊಳ್ಳಿಕ್ಕೆ ಇಷ್ಟಾನೇ ಪಡಲ್ಲ ಮಕ್ಕಳಾಟಿಗೆಯಲ್ಲಿ ಇರ್ತಾರೆ ಅವ್ರಿಗೆ ಏನಾಗುತ್ತೆ ಏ ಏನೋ ಆಗುತ್ತಪ್ಪ ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು ಅವರಿಲ್ವಾ ನಾವಿಲ್ವಾ ಅವರಿಲ್ವಾ ಇಂಥವ್ರ ಜೀವನ ಕಳಿತಾ ಇದ್ದಾರೆ ಅವರೆಲ್ಲ ಇದ್ದಾರೆ ಯಾಕೆ ನಾವು ಕೂಡ ಇರಬಾರ್ದು ಅದೆಲ್ಲ ಸುಮ್ಮನೆ ಟೆನ್ಷನ್ ಯಾಕೆ ತಗೊಳ್ಬೇಕಂತ ಅಂತ ಪರಿ ಅಂದರೆ ಯಾವ ವಿಷಯ ತುಂಬಾ ಲೈಟ್ ಆಗಿ ತಗೊಳ್ತಾರೆ ಸೀರಿಯಸ್ ಆಗಿ ತಗೊಳ್ಳುವ ತೆಗೆದುಕೊಳ್ಳುವಂತ ಅವಶ್ಯಕತೆ ಅವರಿಗೆ ಬರುವುದಿಲ್ಲ ಅವರು ಮಾಡೋದು ಕೂಡ ಇಲ್ಲ ಅಂತ ಪರಿಸ್ಥಿತಿ ಏನಾಗುತ್ತೆ ಕೆಲವೊಂದು ಬಾರಿ ಅವ್ರ ಸಾಧನೆಗಳನ್ನು ಮಾಡದೇ ಹೋಗುವಂತ ಸಂದರ್ಭಗಳು ಕೂಡ ಖಂಡಿತ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಮೂರನೇ ಮನೆ ಪ್ಲಾನೆಟ್ಸ್ ಯಾವುದೇ ಪ್ಲಾನೆಟ್ಸ್ ಮೂರನೇ ಮನೆಯಲ್ಲಿ ಬರಲಿ ಅದಕ್ಕೆ ಸ್ವಲ್ಪ ಮಕ್ಕಳಾಟಿಗೆ ವಿಪರೀತ ಜಾಸ್ತಿ ಮಕ್ಕಳಾಟಿಗೆ ಮಾಡುವುದರಿಂದ ಎಲ್ಲ ಒಂದು ಕಡೆ ಜೀವನದಲ್ಲಿ ಕೆಲವೊಮ್ಮೆ ತೊಂದರೆಗಳು ಕೂಡ ಉಂಟಾಗುವ ಸಾಧ್ಯ ಸಾಧ್ಯ ತೀರಾ ತೀರ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಧನಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟ ಈಗ ಶುಕ್ರ ಓಕೆ ಈ ಜಾತಕಕ್ಕೆ ಧನಾಧಿಪತಿ ಶುಕ್ರ ಶುಕ್ರ ಬಂದಿಲ್ಲಿ ಸೇರ್ಕೊಂಡ್ಬಿಟ್ಟ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಶುಕ್ರ ಬಂದು ಸೇರಿದ ಹಣಕಾಸಿನಲ್ಲಿ ನಿಮಗೆ ಮಕ್ಕಳಾಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಪ್ರಬುದ್ಧತೆ ಅಂತ ಇಲ್ಲ ಹಣಕಾಸನ್ನು ಎಲ್ಲಿ ಖರ್ಚು ಮಾಡಬೇಕು ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಹೇಗೆ ವಿನಿಯೋಗ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಿ ಯಾವ್ದು ಕೂಡ ಗೊತ್ತಾ ನೀವೇನು ಮಾಡ್ತೀರಾ ಒಂಥರ ನೀರಿನ ಥರ ಅದನ್ನು ಖರ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮಕ್ಕಳಾಟಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ಅಥವಾ ಬೇಡದ ಸಾಮಾನುಗಳನ್ನು ತಲ್ಲಿಗೆ ಪ್ರಯತ್ನ ಆಗ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವುದು ಇದು ಬುಧನ ಒಂದು ಎನರ್ಜಿ ಎರಡನೇ ಎನರ್ಜಿ ಇಲ್ಲಿದೆ ಓಕೆ ರೋಗರನ್ನ ರಿಪುವಿನಲ್ಲಿ ಆತನ ಎರಡನೇ ಇಲ್ಲೇನು ಗೊತ್ತಾ ಇಲ್ಲಿ ವಿಶೇಷ ರೀತಿಯಲ್ಲಿ ಇದಕ್ಕೆ ತದ್ವಿರುದ್ಧ ಇಲ್ಲಿ ಎಲ್ಲವೂ ಕೂಡ ಲೆಕ್ಕಾಚಾರ ಎಲ್ಲ ಲೆಕ್ಕಾಚಾರನೇ ಬೇಕು ಅವ್ನಿಗೆ ಯಾವುದಕ್ಕೂ ಕೂಡ ನಿಮ್ಮನ್ನು ಬಿಡುವುದಿಲ್ಲ ಏನು ಏನೇ ಇದ್ರೂ ಲೆಕ್ಕಾಚಾರ ಬೇಕು ಪ್ರತಿಯೊಂದು ವಿಚಾರ ಲೆಕ್ಕಾಚಾರ ಬೇಕು ಆ ಲೆಕ್ಕಾಚಾರ ಇದ್ರೇನೆ ಆತ ಇಲ್ಲ ಅಂದ್ರೆ ಇಲ್ಲ ಏನು ನೀನೇನ್ ತಂದಿದ್ದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಲ್ಲಿ ನಿಮ್ಮ ಸಪ್ತಮಾಧಿಪತಿ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟ ಶುಕ್ರನಿಗೆ ಅದು ಒಳ್ಳೆ ಒಳ್ಳೆ ಪ್ಲೇಸ್ ಅಂತೂ ಖಂಡಿತ ಅಲ್ಲ ನೀಚ ಫಲವನ್ನು ಕೊಡ್ತಾನೆ ಬಟ್ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ವಿಪರೀತ ಲೆಕ್ಕ ಕೇಳ್ತಾರೆ ಅದು ಯಾಕೆ ಖರ್ಚು ಮಾಡಿದ್ದು ಇದು ಯಾಕೆ ಖರ್ಚು ಮಾಡಿದ್ದು ಅದು ಅವ್ರಿಗೆ ಯಾಕೆ ಕೊಟ್ಟದ್ದು ಅವ್ರಿಗೆ ಯಾಕೆ ಅವರನ್ನ ಯಾಕೆ ಕರ್ಕೊಂಡೋಗಿದ್ದು ಎಲ್ಲ ಕೂಡ ಲೆಕ್ಕಾಚಾರ ಬೇಕು ಆ ಲೆಕ್ಕಾಚಾರ ಇದ್ದರೇ ನಿಮ್ಮ ಮದುವೆ ಜೀವನ ಮುಂದುವರಿಬೋದು ಅನ್ಯತ ಮುಂದುವರಿಲಿಕ್ಕೆ ಬಿಡುವುದಿಲ್ಲ ಅಂತ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅದಕ್ಕೋಸ್ಕರನೇ ಆ ಪ್ಲಾನೆಟರಿ ಪೊಸಿಷನ್ನ ನೋಡಿಕೊಂಡು ಪರಿಹಾರಗಳನ್ನು ಮಾಡಿಕೊಂಡಾಗ ಎಲ್ಲೊಂದು ಕಡೆ ನಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು ಈಗ ಇದೇನು ದೊಡ್ಡ ವಿಷಯ ಅಂತೂ ಖಂಡಿತ ಅಲ್ಲ ನನ್ನ ಲೆಕ್ಕದಲ್ಲಿ ಓಕೆನಾ ನಿಮಗೆ ಯಾವಾಗ ಜಾತಕ ನೋಡಲಿಕ್ಕೆ ಸರಿಯಾಗಿ ಬರುತ್ತೆ ಅಥವಾ ನಿಮಗೆ ಗೊತ್ತಾಗಬೇಕು ಯಾವ ಯಾವ ಕಡೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಅಂತ ಗೊತ್ತಿದ್ರೆ ಆ ಪ್ಲಾನೆಟನ್ನು ಇಟ್ಕೊಂಡು ಆ ಪ್ಲಾನೆಟ್ಗೆ ಸಂಬಂಧಪಟ್ಟಂತಹ ಮಂತ್ರ ಜಪ ಇರ್ಬೋದು ನಿವಾಳಿಸಿ ತೆಗೆದು ಇರ್ಬೋದು ಇಂಥದ್ದನ್ನು ಮಾಡಿದರೆ ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಡೋದಿರ್ಬೋದು ಇಂಥದ್ದನ್ನು ಮಾಡಿದಾಗ ಡೆಫಿನೆಟಾಗಿ ಅಲ್ಲಿಂದ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದರಿಂದಾಗಿ ಆನೆ ಕೂದರೆ ಅಂತೂ ಖಂಡಿತ ಅಲ್ಲ ಓಕೆನಾ ಯಾಕಂದರೆ ಭಗವಂತ ಏನು ಪ್ಲಾನೆಟ್ ಪೊಸಿಷನ್ ಕೊಟ್ಟಿದ್ದಾನೆ ಅದಕ್ಕೆ ಪರಿಹಾರ ಕೂಡ ಅತಿ ಸುಲಭ ರೀತಿಯಲ್ಲಿ ಕೊಟ್ಟಿದ್ದಾನೆ ಅತಿ ಸುಲಭ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೇ ಪರಿಹಾರ ಅಂತ ಆ ಭ್ರಮೆಯಿಂದ ಹೊರಬರಬೇಕಾಗುತ್ತೆ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಅಲ್ಲಿ ಕೂಡ ಆಗದೆ ಹೋಗುವಂಥ ಸಂದರ್ಭಗಳು ತೀರಾ ತೀರಾ ಜಾಸ್ತಿ ವಿದ್ ಲಾಜಿಕ್ ಲಾಜಿಕ್ ಬೇಕು ನಿಮಗೆ ನಿಮಗೆ ಯಾವ ಪ್ರಾಬ್ಲಮ್ ಎಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಈಗ ಧನಸ್ಥಾನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಹಾಗೆ ಧನಸ್ಥಾನಕ್ಕೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಸೊ ಇದು ನಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ಅಂದರೆ ನಾವು ಪರಿಹಾರ ಕೊಟ್ಟಾಗ ಏನಾಗುತ್ತೆ ಧನಸ್ಥಾನದ ವಿಚಾರಗಳು ಎಲ್ಲೊ ಒಂದು ಕಡೆ ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರಲ್ಲಿಂದ ಉಡುಪಿ ಜಿಲ್ಲೆ ಬ್ರಹ್ಮವರದಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ ನಿಮ್ಮ ಹೆಸರು ನನ್ನ ಹೆಸರು ಇಂದಿರ ಅಂತ ಮಗನ ಬಗ್ಗೆ ತಿಳ್ಕೊಬೇಕು ಸರಿ ಹೆಸರು ಹುಟ್ಟಿದ ದಿನಾಂಕ ಮಗನ ಹೆಸರು ಹುಟ್ಟಿದ ದಿನಾಂಕ ಎರಡು ಗುರುವಾರ ಸಮಯ ಹುಟ್ಟಿದ ಸಮಯ ಸಮಯ ಸಂಜೆ ಸಂ ಸಂಜೆ ಏಳು ಮೂವತ್ತು ಹೆಸರೇ ನಮ್ಮ ಮಗನಂತೂ ನಿಖಿಲ್ ನಿಖಿಲ್ ಅಂತ ಓಕೆ ಪುಬ್ಬಾ ನಕ್ಷತ್ರ ಸಿಂಹರಾಶಿ ಜಾದಕನ ಇದು ಹಾಂ ಪುಬ್ಬಾ ನಕ್ಷತ್ರ ಸಿಂಹರಾಶಿ ಓಕೆ ಎಜುಕೇಷನ್ ಬಗ್ಗೆ ಬೇಕಮ್ಮ ನಿಮಗೆ ಏನ್ ತೊಂದರೆ ಅಲ್ಲ ಎಜುಕೇಶನ್ ಅಂತ ಪ್ರಾಬ್ಲಮ್ ಇಲ್ಲ ಒಂದೊಂದು ಮಾತು ಹೇಳ್ತೇನೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾವಾಗ ನೀವು ಎಜುಕೇಶನ್ ಬಗ್ಗೆ ಕೇಳ್ತೀರಾ ಆ ಸಮಯದಲ್ಲಿ ಏನಾಗುತ್ತೆ ಇಲ್ಲಿ ಗೆ ಸಂಬಂಧ ಪಂಚಮಾಧಿಪತಿ ಬುಧ ಪಂಚಮಾಧಿಪತಿ ಬುಧ ಮೊದಲೇ ಆರನೇ ಮನೆಯಲ್ಲಿದ್ದಾನೆ ಎಜುಕೇಶನ್ ತುಂಬಾ ಚೆನ್ನಾಗಿ ಹೋಗ್ತಾರೆ ಇಂಡಿಕೇಷನ್ ಇದೆ ಬಟ್ ಸ್ವಲ್ಪ ಆಲಸ್ಯ ಸ್ವಲ್ಪ ಸಿಡುಕು ಸ್ವಲ್ಪ ಇರಿಟೇಷನ್ ಸ್ವಲ್ಪ ಕಿರಿಕಿರಿ ಹೇಳಿದ್ರೆ ಸಿಟ್ಟು ಬರುತ್ತಮ್ಮ ಇದೊಂದಿರ್ದೇ ಅವ್ರ ಓಕೆ ಹಲೋ ಹಲೋ ಏನಮ್ಮ ನನ್ನ ಮಾತು ಕೇಳಿಸ್ಕೊಳ್ಳಿ ತಾಯಿ ಆನ್ಸರ್ ಮಾಡಿ ನನಗೆ ಓಕೆ ಇಲ್ಲಾಂದ್ರೆ ನಾನು ನೀವಿಲ್ಲ ಅಂತ ಫೋನ್ ಕಟ್ ಮಾಡಿಬಿಡ್ತೇನೆ ಓಕೆ ಕೇಳಿಸ್ಕೊಳ್ಳಿ ನಾನು ಆ ಟಿವಿ ನೋಡಬೇಡಿ ಅಲ್ವಾ ಟಿವಿ ನೋಡಬೇಡಿ ಯಾರು ಯಾರಿದ್ದಾರೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಪತಿ ನಿಮ್ಮ ಹಿಂದೆ ನಿಂತಿದ್ದಾರೆ ಅವರ ಮುಖ ನೋಡಬೇಡಿ ಮಗ ಇದ್ದಾನೆ ಪಕ್ಕದಲ್ಲಿ ಅವನ ಮುಖ ನೋಡಬೇಡಿ ನನ್ನ ಜೊತೆ ಕಾನ್ಸಂಟ್ರೇಷನ್ ಮಾಡಿ ಮಾತಾಡಿ ಸರಿನಾ ಆ ಏನು ಸೂಚನೆ ಕೊಡ್ತಾ ಅದು ಮಗ ಓದಿನಲ್ಲಿ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ಅಂತ ಸೂಚನೆ ಕೊಡ್ತಾ ಉಂಟು ಏನ್ ಮಾಡ್ತೀರಾಗ ಅಥವಾ ಅವನ ಕೈಲಿ ಮೊಬೈಲ್ ಇರ್ತದೆ ಯಾತೋ ಫ್ರೆಂಡ್ಸ್ ಇರ್ತಾರೆ ಹೌದಲ್ವ ಸರ್ ಮತ್ತೆ ಮೊಬೈಲ್ ನೋಡ್ಕೊಂಡಿರ್ತಾನೆ ಸೊ ಓದು ಎಲ್ಲಿ ಬಂತು ಈಗ ಅಂತ ಪರಿಸ್ಥಿತಿ ಯಾಕೆ ಹೇಳ್ತಾರೆ ಯಾಕಂದ್ರೆ ನೀವು ಮಾಡಿದ್ದೆ ಹಾಗೆ ತಾನೆ ನೀವು ನನಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರಿ ಮಗನಿಗೆ ಏನು ಸಮಸ್ಯೆ ಉಂಟು ಅಂತ ಒಂದು ಒಳ್ಳೆ ಪರಿಹಾರ ಹೇಳಿಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ ಗೆಲ್ತಾನೆ ಇಷ್ಟೇ ಕಪ್ಪು ಉದ್ದಿದೆಯಲ್ಲಮ್ಮ ಕಪ್ಪು ಉದ್ದು ಆ ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸ್ಬೇಕಮ್ಮ ಒಂದು ಹಿಡಿ ಕಪ್ಪು ಉದ್ದನ್ನ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತ ನಿವಾರಿಸಬೇಕು ಓಕೆನಾ ಅದನ್ನು ನಿವಾಳಿಸಿ ದೂರ ಯಾರೋ ಕಾಲು ಹಾಕದಂತ ಜಾಗಕ್ಕೆ ಬಿಸಾಡಿಮ್ಮ ಓಕೆನಾ ಹಾ ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಲ್ವತ್ತೆಂಟು ದಿನ ಮಾಡ್ಕೊಳ್ಬೇಕು ಎಷ್ಟು ಫೋರ್ಟಿ ಏಟ್ ಡೇಸ್ ಮಾಡ್ಕೊಳ್ಬೇಕು ಇದನ್ನ ರೈಟ್ ಒಂದು ಎರಡನೇದಾಗಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ರಾಹುವಿನ ಮಂತ್ರ ಜಪ ಮಾಡಬೇಕು ಯಾವ ರಾಹುವಿನ ಮಂತ್ರ ಆ ರಾಹುವಿನ ಮಂತ್ರ ಬಂದು ನಿಮಗೆ ವಿಶೇಷವಾಗಿ ಬೀಜಾಕ್ಷರ ಮಂತ್ರ ನಾನು ಹೇಳಿದ ನೆಟ್ಟಲ್ಲಿ ಹುಡುಕಿ ತೆಗಿರಿ ಅಂತಾನೆ ಬೀಜಾಕ್ಷರ ಮಂತ್ರ ಸೊ ಆ ಮಂತ್ರವನ್ನು ಅವನಿಗೆ ಜಪ ಮಾಡಲಿಕ್ಕೆ ಕೊಡಿ ಎಲ್ಲ ರೀತಿಯಲ್ಲಿ ಕೂಡ ಫೇವರೇಬಲ್ ಆಗುತ್ತೆ ಒಂದು ವೇಳೆ ಮಗ ಜಪ ಮಾಡೋದಿಲ್ಲ ಅಂದರೆ ರಾಹುವಿನ ಮಂತ್ರವನ್ನು ಒಂದು ಗ್ಲಾಸ್ ನೀರನ್ನು ಎದುರುಗಿ ಇಟ್ಕೊಂಡು ರಾಹುವಿನ ಮಂತ್ರವನ್ನು ಜಪ ಮಾಡಿ ಆ ನೀರನ್ನು ಅವನಿಗೆ ಕುಡಿಸಿ ಎಲ್ಲ ರೀತಿಯಲ್ಲಿ ಕೂಡ ಫೇವರಬಲ್ ಆಗ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮ ನನ್ನ ಲಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿರ್ತಾರೆ ಒಳ್ಳೇದಾಗಲಿಮ್ಮ ಓಕೆನಾ ಓಕೆ ನೋಡಿ ನೀವು ಯಾವುದು ಫೋನ್ ಮಾಡ್ತೀರ ಅದು ನನ್ನ ಜೊತೆ ಮಾತಾಡಿ ಕಾನ್ಸನ್ಟ್ರೇಷನ್ ಮಾಡಿ ಅವ್ರು ಇರ್ತಾರೆ ಇವ್ರು ಯಾರು ಇರ್ತಾರೆ ಫೋ ಟಿ ವಿ ನೋಡ್ಕೊಂಡು ಮಾತಾಡಬೇಕಾಗಿಲ್ಲ ಅಂತ ಹೇಳಲ್ಲ ನೀವು ಇದ್ದೀರ ಆನ್ಲೈನಲ್ಲಿ ಆನ್ ಯಾರಲ್ಲಿ ಇದ್ದೀರ ಅಲ್ವಾ ನಾವು ಮಾತಾಡಬೇಕಾದ್ರೆ ನನಗೆ ಹೆಚ್ಚು ಸಮಯ ಸಿಗುವುದಿಲ್ಲ ಅಲ್ವ ಒಂದು ಕೆಲವೇ ನಿಮಿಷಗಳಲ್ಲಿ ಅದನ್ನು ಮುಗಿಸಬೇಕಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲವೂ ಕೂಡ ಎಲ್ಲಿಗೆ ಕರೆ ಮಾಡಿದ್ದೇನೆ ಏನು ಮಾಡಿದ್ದೇನೆ ನನಗೆ ಪರಿಹಾರ ಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಬೇಕು ನಾನು ಅದನ್ನು ಕೇಳಿಸಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ ಅಲ್ವಾ ಎಲ್ಲೆಲ್ಲೋ ಧ್ಯಾನ ಇಡುವಂಥದ್ದು ಎಲ್ಲೆಲ್ಲೋ ನೋಡುವಂಥದ್ದು ಸೊ ಏನು ತೊಂದರೆ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಆಗ ನಮಗೇನಾಗಿದೆ ಮೂಡ್ ಆಫ್ ಆಗುತ್ತೆ ಪರಿಹಾರ ಮಾಡ ಪರಿಹಾರ ಹೇಳಲಿಕ್ಕೇನು ಇಷ್ಟ ಕೂಡ ಆಗಲ್ಲ ಅಂತ ಪರಿಸ್ಥಿತಿ ರೈಟ್ ತಾನೇ ಸೊ ಅರ್ಥ ಮಾಡ್ಕೊಳ್ಳಿದ್ದಾನಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನೀವು ನನ್ನ ಎದುರು ಕೂತಾಗ ಆ ಮಾತು ಬೇರೆ ಈಗ ಆನ್ಲೈನ್ ಇದ್ದಾಗ ಆ ಮಾತು ಬೇರೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸಪ್ ಆರನೇ ಮನೆ ಅಧಿಪತಿ ಎಲ್ಲ ಒಂದು ಕಡೆ ಏನು ಮಾಡ್ತಾನೆ ಆರನೇ ಮನೆ ನಿಮಗೆ ಬಂದು ಎಲ್ಲ ಲೆಕ್ಕಾಚಾರಗಳು ಬೇಕು ಅಲ್ವಾ ಲೆಕ್ಕಾಚಾರ ಎಲ್ಲರಿದ್ರು ಲೆಕ್ಕಾಚಾರ ಅಂತ ಏನಪ್ಪ ಅದು ಯಾಕೆ ಖರ್ಚು ಮಾಡಿ ಇದು ಯಾಕೆ ಎಲ್ಲ ಲೆಕ್ಕಾಚಾರಗಳು ಇಲ್ಲಿ ಬೇಕು ಇಲ್ಲಿ ಲೆಕ್ಕಾಚಾರನೇ ಇಲ್ಲ ಎಲ್ಲವೂ ಕೂಡ ಅದು ಏನು ಬೇಕೋ ಹಾಗೆ ಮಕ್ಕಳಾಟಿಗೆ ಇಲ್ಲಿ ಬಂದಾಗ ಲೆಕ್ಕಾಚಾರ ಬುಧ ಅನ್ನೋದು ಇದು ಎರಡು ಪರಿಸ್ಥಿತಿ ಅಲ್ವಾ ಬುಧ ದರ್ಶನ ನಡೆದಾಗ ಕೂಡ ಹಾಗೇನೆ ಯಾವಾಗ ಮೂರನೇ ಮನೆ ಉಂಟು ಅಲ್ಲಿ ಮಕ್ಕಳಾಟಿಗೆ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರನೇ ಮನೆ ಉಂಟು ಅಲ್ಲಿ ಲೆಕ್ಕಾಚಾರ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆರನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದ್ರ ಲೆಕ್ಕಾಚಾರ ನಿಮ್ಮ ಹತ್ರ ಕೇಳಿಯೇ ಕೇಳಿದೆ ಈಗ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟು ತಂದೆ ಲೆಕ್ಕಾಚಾರ ಕೇಳ್ತಾರೆ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟು ತಾಯಿ ಲೆಕ್ಕಾಚಾರ ಕೇಳ್ತಾರೆ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟ ಹೆಂಡತಿ ಲೆಕ್ಕಾಚಾರ ಕೇಳ್ತಾಳೆ ರೈಟಾ ಆನಂದ್ರೆ ಪಂಚಮಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟ ಮಕ್ಕಳು ಲೆಕ್ಕಾಚಾರ ಕೇಳ್ಬೋದು ಅಥವಾ ನಿಮ್ಮ ಯಾರು ಪ್ರೀತಿ ಪ್ರೇಮ ಅಂತ ಮಾಡ್ತಿರೋ ಫ್ರೆಂಡ್ಸ್ ಇರ್ತಾರೆ ಅವ್ರ ಲೆಕ್ಕಾಚಾರ ಕೇಳ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಅದೇ ರೀತಿ ನಿಮಗೆ ಯಾವಾಗ ವಿಪರೀತ ಸಾಲ ಆಗುತ್ತೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಶತ್ರುಕಾಟ ವಿಪರೀತ ರೀತಿಯಲ್ಲಿ ಬಂದುಬಿಡ್ತು ಆಗ ಕೂಡ ಈ ಪಾರ್ಟೇ ಕೆಲಸ ಮಾಡುವಂಥದ್ದು ನಿಮಗೆ ಆರೋಗ್ಯದ ಸಮಸ್ಯೆ ಕೂಡ ಅಲ್ಲಿಂದಲೇ ಬರೋ ಯಾವಾಗ ನಿಮ್ಮ ಲೆಕ್ಕಾಚಾರಗಳೇ ಸರಿ ಯಾವಾಗ ನೀವು ಒಂದು ನಿರ್ದಿಷ್ಟ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸ್ತಾ ಇಲ್ಲ ಆಗ ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಲೆಕ್ಕಾಚಾರಗಳು ತಪ್ಪಿ ಹೋದಾಗ ಇಲ್ಲಿ ಸಮಸ್ಯೆ ಬರಲೇಬೇಕು ನಿಮಗೆ ರೈಟ ನಿಮ್ಮ ಜೀವನದಲ್ಲಿ ಏನು ಲೆಕ್ಕಾಚಾರ ಉಂಟು ಆ ಲೆಕ್ಕಾಚಾರ ತಪ್ಪಿ ಬಿದ್ದಾಗ ಆ ಲೆಕ್ಕಾಚಾರ ಬಿಟ್ಟು ಬೇರೆ ಕಡೆನೇ ಹೋಗ್ತಾ ಇದ್ದೀರಾ ಇನ್ನೇನೋ ಮಾಡ್ತಾ ಇದ್ದೀರಾ ಯಾವುದೋ ತಪ್ಪು ಕೆಲಸ ಮಾಡ್ತಾ ಮಾಡ್ತಾ ಇದ್ದಾರೆ ಹಾಗೇನಾಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಆ ಸಮಸ್ಯೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬರ್ಬೋದು ತುಂಬಾ ಲೋನ್ ಆಗ್ಬೋದು ನಿಮಗೆ ಅಥವಾ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಆರೋಗ್ಯದ ವಿಚಾರ ಬರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ನಿಮಗೆ ಶತ್ರುಗಳು ಹುಟ್ಟುಕೊಳ್ತಾರೆ ನೀವೇನೋ ಮಾಡ್ತಾ ಇದ್ದೀರಾ ಅದರ ಮುಖಾಂತರ ಶತ್ರುಗಳು ಹುಟ್ಟಿಕೊಳ್ತಾರೆ ಮತ್ತು ಅವರು ಲೆಕ್ಕಾಚಾರ ಕೇಳ್ತಾರೆ ನಿಮ್ಮ ಹತ್ರ ಅದರ ಮುಖಾಂತರ ಸಮಸ್ಯನ್ನು ಕ್ರಿಯೇಟ್ ಮಾಡಿ ಇದೊಂದು ಬಹಳ ಇಂಪಾರ್ಟೆಂಟ್ ಆದ ಜಾಗ ಅಂತ ಹೇಳ್ತೇನೆ ಯಾವುದು ಆರನೇ ಮನೆ ಅಂತ ಏನುಂಟು ಕನ್ಯಾರಾಶಿ ಅಂತ ಏನುಂಟು ಉಂಟು ನಿಮ್ಮ ಅದು ಬಹಳ ಇಂಪಾರ್ಟೆಂಟ್ ಆದ ಜಾಗ ಯಾಕಂದ್ರೆ ಅದನ್ನು ಒಂದು ಸರಿ ಮಾಡಿ ಇಟ್ಕೊಂಡ್ರೆ ಸಾಕು ಲೈಫ್ ಆದಷ್ಟು ಸ್ಯಾಟಿಸ್ಫೈಡ್ ಯಾವುದೇ ಕಾರಣ ಈಗ ಇದು ಭಾವ ಕೂಡ ಉಂಟು ಅದೊಂದು ಮಾತು ಬೇರೆ ಬಟ್ ಇದಕ್ಕಿರುವಷ್ಟು ಇಂಪಾರ್ಟೆಂಟ್ ಇದಕ್ಕೂ ಕೂಡ ಇಲ್ಲ ವ್ಯಯಸ್ಥಾನೂ ಕೂಡ ಇಲ್ಲ ಇದು ಬಹಳ ಇಂಪಾರ್ಟೆಂಟ್ ಯಾಕೆ ಯಾಕಂದ್ರೆ ಯಾವಾಗ ಒಬ್ಬ ಮನುಷ್ಯನಿಗೆ ಸಾಲಾನೇ ಇಲ್ಲ ಅಲ್ಲೋ ಎಷ್ಟು ಸುಖಿ ಅಲ್ವ ಆರೋಗ್ಯದ ಸಮಸ್ಯೆ ಏನಿಲ್ಲ ಎಷ್ಟು ಸುಖಿ ಅವ ಶತ್ರು ಕಾಟನೇ ಇಲ್ಲ ಎಷ್ಟು ಸುಖಿ ಅವ ರೈಟ್ ಆಗ್ತಾನೆ ತಾನೆ ಸೊ ಅದಕ್ಕೋಸ್ಕರ ಈ ಪಾಠ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಹಾಗೆ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಿಮ್ಮ ಲೆಕ್ಕಾಚಾರಗಳು ಏನುಂಟು ಅದರಲ್ಲಿ ಹೋಗಬೇಕಾಗುತ್ತೆ ನನಗೆ ನನಗೆ ಹೀಗೇ ಮಾಡ್ಲಿಕ್ಕು ಹೀಗೇ ಮಾಡಿಬಿಟ್ಟು ಅದು ಅಥವಾ ನೀವು ಮದುವೆ ಆಗಿಬಿಟ್ರಿ ಈಗ ಮದುವೆ ಆಯಿತು ಅಲ್ವಾ ಮದುವೆ ಆಯಿತು ನಿಮಗೆ ಮದುವೆ ಇಷ್ಟ ಆಗಿಲ್ಲ ಎಕ್ಸ್ಟ್ರಾ ಮೇರಿಟಲ್ ಎಲ್ಲ ಬಂದುಬಿಡ್ತು ಲೆಕ್ಕಾಚಾರ ಕೆಟ್ಟು ಹೋಯ್ತು ಈಗ ರೈಟಾ ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಪಾರ್ಟ್ನರ್ಶಿಪ್ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಮೋಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ಇನ್ನೇನೋ ಮಾಡಿಬಿಟ್ರಿ ಆಗ ಈ ಪಾರ್ಟ್ ಕೆಟ್ಟೋಯ್ತು ಓಕೆನಾ ರೈಟಾ ಲೆಕ್ಕಚಾರಗಳು ಈಗ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಅಲ್ವಾ ತಂದೆ ತಾಯಿಗೆ ಕಷ್ಟ ಕೊಟ್ಟುಬಿಟ್ರಿ ತಾಯಿಗೆ ಕಷ್ಟ ಕೊಟ್ಟುಬಿಟ್ರಿ ಅಲ್ವಾ ಸೊ ನಿಮ್ಮನ್ನು ನಂಬಿದವರಿಗೆ ಕಷ್ಟ ಕೊಟ್ಟುಬಿಟ್ರಿ ಇಲ್ಲಿ ಶುರುವಾಯಿತು ಪ್ರಾಬ್ಲಮ್ ರೈಟಾ ಅಲ್ಲಿಂದಲೇ ಪ್ರಾಬ್ಲಮ್ ಬರೋದು ಬೇರೆ ಎಲ್ಲಿಂದ ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಓಕೆ ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡಾಗ ಜಾತಕ ಅಂತ ಯಾಕೆ ಹಲೋ ಯಾಕೆ ಉಂಟು ಪರಾಶರಮಿ ಯಾಕೆ ಅದನ್ನೆಲ್ಲ ಬರೆದಿಟ್ಟು ಹೋಗಿದ್ದಾನೆ ಪರಾಶರಮು ಯಾಕೆ ಅದನ್ನು ತಿಳಿಸಿ ಹೇಳಿ ಹೋಗಿದ್ದಾನೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಏನು ಹೇಳ್ತೇವೆ ಅದನ್ನೇ ಹೇಳುತ್ತೆ ಅದಕ್ಕೋಸ್ಕರ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಜೀವನವನ್ನು ಅತಿ ಸುಲಭ ರೀತಿಯಲ್ಲಿ ಸುಖಮಯವಾಗಿ ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗಳಿಲ್ಲ ಬಹಳ ಚೆನ್ನಾಗಿರುತ್ತೆ ಡೆಫಿನೆಟ್ ಆಗಿ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ

ನೋಡಿಮ್ಮ ಅವರು ಡೇಟ್ ಆಫ್ ತೊಮ್ಮೆ ರಿಪೀಟ್ ಮಾಡಿ ತಾಯಿ ಮತ್ತು ಐದು ಹತ್ತೊಂಬತ್ತು ಐದು ಆ ದಿವಸ ಇರುದೇ ರೇವತಿ ನಕ್ಷತ್ರ ಮೀನಾ ರಾಶಿಮ್ಮ ಋಷಭ ರಾಶಿ ಬರ್ತಾನೆಲ್ಲ ವೃಷಭ ರಾಶಿ ಬರಬೇಕಾದ್ರೆ ಮತ್ತೆ ಎರಡು ದಿನ ಸ್ಕಿಪ್ ಆಗ್ಬೇಕಾಗತ್ತೆ ಏನ್ ಮಾಡೋಣ ಈಗ ಇದು ಸರಿ ಉಂಟಾ ಇಲ್ಲವೋಮ್ಮ ಹೇಳಿ ಅದು ಸರಿ ಉಂಟು ವೃಷಭ ರಾಶಿ ಅಂತ ಕೊಟ್ಟಿದ್ದಾರಮ್ಮ ಸೊಕೆ ಹೌದು ನೋಡ್ಕೊಳ್ತೀನಿ ನಮ್ಮ ಜಾತಕ ಏನು ಹೇಳ್ತಾ ಅಂತ ಕುಜದೇಶ ಶನಿಭುಕ್ತಿ ನಡೀತಾ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಬುಧ ಇದ್ದಾನೆ ರೋಹಿಣಿ ನಕ್ಷತ್ರ ಓಕೆ ಅವರು ನೋಡಿ ಮ ಇದು ಎರಡು ಪ್ರಶ್ನೆ ಬರ್ತದಮ್ಮ ಇದರಲ್ಲಿ ಒಂದೇದಾಗಿ ಅವರ ಕಾರ್ಯಕ್ಷೇತ್ರ ಮತ್ತೊಂದು ಅವರಿಗೆ ಮನೆ ಮಾಡ್ಬೇಕನ್ನೂ ಇಚ್ಛೆ ಅಮ್ಮ ಹೌದು ಓಕೆ ಸೊ ಮನೆ ಮಾಡಬೇಕಂತ ಇಚ್ಛೆಯಲ್ಲಿ ಏನಾಗುತ್ತೆ ಕುಜ ದಶೆಯಲ್ಲಿ ಮನೆ ಮಾಡ್ತಾರೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ ಕುಜ ದಶೆ ಪುನರ್ವಸು ನಕ್ಷತ್ರ ನ ಶನಿ ದಶೆ ನ ಇಲ್ಲ ಈಗ ಸದ್ಯಕ್ಕಂತೂ ಇಲ್ಲಮ್ಮ ಸ್ಟ್ರಗಲ್ ಮಾಡಬೇಕಾಗುತ್ತೆ ಸದ್ಯಕ್ಕಂದು ಮನೆ ಮಾಡುವಂಥ ಯೋಗ ಈ ಬಾ ಜಾತಕದಲ್ಲಿ ಕ್ರಿಯೇಟ್ ಆಗ್ತಾ ಇಲ್ಲಮ್ಮ ಇನ್ನೂ ಸ್ವಲ್ಪ ಸಮಯ ಹೋಗಬೇಕು ನಾನು ಹೇಳೋದಾದರೆ ಅವರಿಗೆ ಎಕ್ಸಾಕ್ಟಾಗಿ ಮನೆ ಮಾಡುವಂಥ ಯೋಗ ಯಾವಾಗ ಕ್ರಿಯೇಟ್ ಆಗುತ್ತೆ ಅವರಿಗೆ ಐವತ್ತು ಬಂದ ನಂತರಮ್ಮ ಅವರಿಗೆ ಐವತ್ತು ಸ್ಟಾರ್ಟ್ ಆಗಬೇಕು ಈಗ ಫೋರ್ಟಿ ಸೆವೆನ್ ರನ್ನಿಂಗ್ ಆಗ್ತಾ ಉಂಟವರಿಗೆ ಫೋರ್ಟಿ ಏಯ್ಟ್ ಫೋರ್ಟಿ ನೈನ್ ಈ ಎರಡು ವರ್ಷ ಕಳಿಬೇಕಮ್ಮ ಆನಂತರ ಒಂದು ಒಳ್ಳೆ ಮನೆ ಮಾಡುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಕ್ರಿಯೇಟ್ ಆಗುತ್ತಮ್ಮ റൈറ്റ് ഹാൻഡ് ലെവൽ ഉള്ളൂ ഇതിൽ ആ ದುಡಿದಾನ ಅದು ನೋಡಿಮ್ಮ ಇವರ ಲೈಫ್ ಸ್ಟಾರ್ಟ್ ಆಗುದಿಲ್ಲ ಐವತ್ತರ ನಂತರ ಗೊತ್ತಾಯ್ತ ನಿಮ್ಗೆ ಇಷ್ಟೋರಿಗೆ ಸ್ಟ್ರಗಲೇ ಮಾಡಿದ್ದು ಎಲ್ಲಾ ರೀತಿಯಲ್ಲಿ ತೊಂದರೆ ಅನುಭವಿಸುದು ಎಲ್ಲ ಆಯ್ತು ಈಗ ಈಗ ಮನೆ ಮಾಡ್ಬೇಕಂತ ಮಾಡ್ಬೇಕಂದ್ರೆ ಇಚ್ಛೆ ಬಂದ ಕೂಡ ಈಗ ಆಗ್ತಾ ಇಲ್ಲ ಬಟ್ ಐವತ್ತು ಬಂದ ನಂತರ ಆಫ್ಟರ್ ಫಿಫ್ಟಿ ಓಕೆ ಸೊ ಆಗ ಏನಾಗುತ್ತೆ ಇವ್ರಿಗೆ ಮನೆ ಮಾಡುವಂತದ್ದು ಯೋಗ ಕ್ರಿಯೇಟ್ ಆಗುತ್ತೆ ನನ್ನ ಲೆಕ್ಕದಲ್ಲಿ ಒಂದು ಬಂದಾಗ ಮನೆ ಹೊಸ ಮನೆಯಲ್ಲಿ ಅವರು ಇದ್ದೇ ಇರ್ತಾರಮ್ಮ ಗೊತ್ತಾಯ್ತಮ್ಮ ನನಗೆ ಓಕೆ ಸೊ ಈಗ ಐವತ್ತೊಂದು ಬರುವಾಗಲೇ ಮನೆ ಮಾಡುದಮ್ಮ ಖಂಡಿತ ಒಳ್ಳೇದಾಗತ್ತಮ್ಮ ಆ ಮೂಮೆಂಟ್ ಓಕೆ ಇದಕ್ಕೆ ಏನು ಮಾಡಬೇಕಂದಲ್ಲ ಸುಮ್ಮನೆ ಇದು ಬಿಡಿ ಅಂತ ಹೇಳ್ತೇನೆ ಬರೇ ವಯಸ್ಸು ಅವರಿಗೆ ಕಾಯ್ತಾ ಕೂತ್ಕೊಳ್ಳಿ ಒಳ್ಳೇದಾಗ್ಲಿ ಓಕೆನಾ ಮತ್ತೆ ನನ್ನ ಒಳ್ಳೆದಾಗಲಿಮ್ಮೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಓಕೆ ಸೊ ಇದು ಗೊತ್ತಾಯ್ತು ನಿಮಗೆ ಆರನೇ ಮನೆ ಆರನೇ ಮನೆ ಹೇಗಪ್ಪ ಕೆಲಸ ಮಾಡ್ತದೆ ಯಾವ ರೀತಿ ಕೆಲಸ ಮಾಡ್ತಾರೆ ಅದು ಗೊತ್ತಾಯ್ತು ನಿಮಗೆ ಹಾಗಾದ್ರೆ ಯಾವುದೇ ಲೆಕ್ಕಾಚಾರಗಳನ್ನು ಲೆಕ್ಕಾಚಾರ ತಪ್ಪಿ ಹೋಗಬಾರ್ದು ಆ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದರೆ ಆ ಟ್ರ್ಯಾಕ್ ಕರೆಕ್ಟ್ ಆಗಿರಬೇಕು ಅಲ್ವಾ ಯಾರಿಗೂ ಅನ್ಯಾಯವಾಗುವಂತೆ ಇರಬಾರ್ದು ಎಲ್ಲರನ್ನೂ ಕೂಡ ಸಹ ಸಹಮತದಲ್ಲಿ ನೀವು ಹೋಗಬೇಕಾಗುತ್ತೆ ಅದು ನಿಮ್ಮ ಕುಟುಂಬ ಇರ್ಬೋದು ಸ್ನೇಹಿತರು ಇರ್ಬೋದು ಯಾರು ಕೂಡ ಇರ್ಬೋದು ಅವರನ್ನೆಲ್ಲರೂ ಕೂಡ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗಬೇಕಂದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇರ್ತಾರೆ ರೈಟಾ ಆಗ ಹೋಗಿ ಏನಾಗುತ್ತೆ ನಿಮ್ಮ ಈ ಪಾರ್ಟಿ ಉಂಟಲ್ವ ರೋಗ ಋಣ ರಿಪು ಸೇವೆ ಪೆಟ್ಸ್ ಎಲ್ಲವೂ ಕೂಡ ರೈಟಾ ಅಥವಾ ಸೇವಕರು ಎಲ್ಲ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಬರಲ್ಲ ಲೆಕ್ಕಾಚಾರ ಲೆಕ್ಕಾಚಾರಣೆ ಅಲ್ವಾ ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರಣೆ ಏನೂ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ ಇನ್ನು ಅಲ್ಲಿಂದ ಪ್ಲಾನೆಟ್ಸ್ ನಿಮಗೆ ತೊಂದರೆ ಕೊಡ್ತೊಂಡು ಅದಕ್ಕೆ ಪರಿಹಾರ ಮಾಡಬೇಕಾಗುತ್ತೆ ಆ ಮಾತು ಬೇರೆ ಅದನ್ನು ಜಾತಕ ನೋಡಿದ ನಂತರ ಅದನ್ನು ನೋಡಬೇಕಾಗುತ್ತೆ ಅದು ಹೇಗಪ್ಪ ಕೆಲಸ ಮಾಡಿದೆ ರೈಟ್ ತಾನೇ ಓಕೆನಾ ಸೊ ಇಷ್ಟಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆಯಿತಾ ನಿಮಗೆ ಯಾಕೆ ನಿಮಗೆ ಆರೋಗ್ಯದ ಸಮಸ್ಯೆ ಬಂತು ಇವತ್ತು ಯಾಕೆ ನಿಮಗೆ ಆ ಹಣಕಾಸಿನ ವಿಚಾರ ನಿಮಗೆ ಲೋನ್ನ ಮೇಲೆ ಲೋನ್ ಆಗ್ತಾ ಉಂಟು ನಿಮಗೆ ಹಾಗಾದರೆ ಲೆಕ್ಕಾಚಾರ ತಪ್ಪಿ ಹೋಗಿದೆ ಯಾವುದ್ರ ಲೆಕ್ಕಾಚಾರ ತಪ್ಪಿ ಹೋಗಿದ್ರೆ ಹಣಕಾಸಿನ ಲೆಕ್ಕಾಚಾರ ತಪ್ಪಿ ಹೋಯಿತು ಲೋನ್ ಬಂತು ಲೋನ್ ಮೇಲೆ ಲೋನ್ ಬಂತು ಚಕ್ರಬಡ್ಡಿ ಈಗ ಹಣ ಕಟ್ಟಲೇಬೇಕು ಆ ಗುಂಡಿಯನ್ನು ಮುಚ್ಚಲೇಬೇಕು ನೀವು ಏನು ಮಾಡ್ತೀರ ಈಗ ರೈಟ್ ತಾನೆ ಅಂತ ಪರಿಸ್ಥಿತಿ ಓಕೆನಾ ಸೊ ಲೆಕ್ಕಾಚಾರ ಇಲ್ಲದೆ ಯಾವುದು ಮಾಡ್ಲಿಕ್ಕೆ ಹೋಗಬೇಡಿ ಎಲ್ಲಾದ್ರೂ ಕೂಡ ಒಂದು ಲೆಕ್ಕಾಚಾರ ಅಂತ ಇರಲಿ ಲೈಫ್ ಅಂದರೆ ಒಂದು ಲೆಕ್ಕಾಚಾರ ಅಂತ ಇರಲಿ ಅಲ್ವಾ ಒಂದು ಮಾತ್ರ ನೆನ್ಪಿಡ್ಕೋಬೇಕು ಏನಾಗುತ್ತೆ ಬುಧ ಓಕೆ ಬುಧ ಬುಧನನ್ನು ಬುಧನನ್ನು ನಾವು ಜಾತಕದಲ್ಲಿ ಪೃಥ್ವಿ ತತ್ವದ ಪ್ಲಾನೆಟ್ ಅಂತ ಕರಿತೇವೆ ಅದನ್ನು ಪೃಥ್ವಿ ತತ್ವದ ಪ್ಲಾನೆಟ್ಸ್ ಅಂತ ಕರಿತೇವೆ ಅದರ ಬಣ್ಣ ಬಂದು ಹಸಿರು ಓಕೆನಾ ಸೊ ಪೃಥ್ವಿಯ ಬಣ್ಣ ಯಾವುದಿರ್ತದೆ ಅಲ್ವಾ ಹಸಿರಿಂದ ಕಂಗೊಳಿಸ್ತಾ ಇರ್ತಾ ಇದ್ದಾನೆ ರೈಟ್ ತಾನೆ ಅದೇ ಲೆಕ್ಕಾಚಾರ ಎಲ್ಲವೂ ಕೂಡ ಆ ಲೆಕ್ಕಾಚಾರವನ್ನು ನಾವು ಇಟ್ಟುಕೊಂಡಾಗ ಈ ಪಾಠ ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ ನಿಮಗೆ ಏನು ಆರೋಗ್ಯದ ಸಮಸ್ಯೆ ಬೇಕು ನಿಮಗೆ ಏನು ಆರೋಗ್ಯದ ಸಮಸ್ಯೆ ಬರ್ತದೆ ಅಥವಾ ರೋಗ ಋಣ ಅರಿಪು ಎಲ್ಲವೂ ಕೂಡ ಅಲ್ವಾ ಹಣಕಾಸಿನ ಸಮಸ್ಯೆ ನಿಮಗೆ ಶತ್ರುಕಾಟ ಸಮಸ್ಯೆ ಅದು ಯಾವುದು ಬರಲಿಕ್ಕೆ ಬಿಡುವುದಿಲ್ಲ ಓಕೆನಾ ಸೊ ಅರ್ಥ ಆಯ್ತು ನಿಮಗೆ ಸೊ ಬಹಳ ಸಣ್ಣ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದ್ರ ಮುಖಾಂತರ ಒಂದು ಸಣ್ಣ ಇದು ರೆಮಿಡಿ ಅಂತ ಹೇಳಲ್ಲ ನಾನು ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿದ್ರ ಮುಖಾಂತರ ನೀವು ಚೆನ್ನಾಗಿರಲಿಕ್ಕೆ ಸಾಧ್ಯತೆ ಉಂಟು ನಿಮ್ಮಿಂದ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಪಡ್ಕೊಳ್ಲಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಮಾಡಿ ನೋಡಿ ಅಂತ ಹೇಳ್ತೇನೆ ಇವತ್ತಿನಿಂದಲೇ ನೀವು ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಆ ಪಾರ್ಟ್ ಹೇಗೆ ಕೆಲಸ ಮಾಡ್ತದೆ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ರೈಟ್ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಕಳತ್ರ ಭಾವ ಕಳತ್ರ ಬಾ ಅಂದರೆ ಅದು ನಿಮ್ಮ ಪಾರ್ಟ್ನರ್ ಯಾರು ನಿಮ್ಮ ಮದುವೆ ಆಗ್ತೀರಾ ಅವರು ಓಕೆನಾ ಅಥವಾ ಹೊರಗಿನ ವ್ಯಕ್ತಿಗಳು ನಿಮ್ಮನ್ನು ಯಾರು ಬಂದು ಕನೆಕ್ಟ್ ಆಗ್ತಾರೆ ಅದಕ್ಕೆ ಸಂಬಂಧ ಸಪ್ತಮದ ಕೆಲಸ ಮಾಡ್ತಾ ಇದರ ವಿಶೇಷತೆ ಏನಿರ್ತದೆ ಖಂಡಿತ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡಿಮ್ಮ ಮಾ ನಮಸ್ತೆ ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡ್ಬೋದಮ್ಮ ನನಗೆ ಕೇಳಿಸ್ತಾನೆ ಇಲ್ಲ ನಮಸ್ತೆ ಕೇಳಿತು ನನಗೆ ಬಾಕಿ ವಿಚಾರ ಕೇಳ್ತಾ ಇಲ್ಲ ಸ್ವಲ್ಪ 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 ಗಟ್ಟಿ ಮಾಡಿ ಸ್ವಲ್ಪ ನಮಸ್ತೆ ಹಾ ಈಗ ಕೇಳ್ತು ಕೇಳ್ತು ಓಕೆ ಓಕೆ ಇಲ್ಲಿ ನೀನು ಸ್ಪೀಕರ್ ಇಡಬೇಕು ನಾನೀಗ ಈಗ ಸ್ಪೀಕರ್ ಟಚ್ ಮಾಡಲಿ ಕೇಳ್ತೇನೆ ನಾಳೆ ಓಕೆ ಪರವಾಗಿಲ್ಲ ನಮಸ್ತೆ 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 ಓಕೆ ಮಗಳ ಬಗ್ಗೆ ಕೇಳಬೇಕು ಮಗಳ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿಮ ಎಲ್ಲಿಂದ ಕರೆ ಮಾಡ್ತಿದ್ದೆ ಹೇಳಿಮ ಮಗಳ ಹೆಸರು ಯಜ್ಞ ಯಜ್ಞ ಅಂತ ಯಜ್ಞ ಹಾ ಯಜ್ಞ ಓಕೆ 1997 ಸರಿ ಹೇಳಿಮ ಡೇಟ್ ಆಫ್ ಬರ್ತಿಂದ ಹೇಳಿ 1997 ಹೇಳಿಮ್ಮ ಅಯ್ಯೋ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ತಾಯಿ ದಯವಿಟ್ಟು ಅಯ್ಯೋ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ ದಯ್ವಿಟ್ಟು ಕರೆಕ್ಟ್ ಆಗುತ್ತೆ ಆಯ್ತು ಇದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಸರಿ ಡೇಟ್ ಹೇಳಿಮ್ಮ ಸರಿ ಅವ್ರ ಡೇಟ್ ಆಫ್ ಬರ್ತಾನ ಡೇಟ್ ಕರೆಕ್ಟ್ ಏಳು ಓಕೆ ಬಾಕಿ ಆ ಸೋಮವಾರ ಮಂಗಳವಾರ ಮಧ್ಯಾಹ್ನ ಹದಿಮೂರು ಗಂಟೆ ಓಕೆ ಸೊ ಕರೆ ಗೊತ್ತಿಲ್ಲ ಸೊ ದಯ ದಯವಿಟ್ಟು ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ಒಂದು ಒಂದು ಕಾಗದಲ್ಲಿ ಬರ್ಕೊಳ್ಳಿ ನಾನು ಹೇಳಿದೆ ಒಂದು ಕಾಗದಲ್ಲಿ ಬರ್ಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ ಏನುಂಟು ಸಮಯ ಏನುಂಟು ಪ್ರಶ್ನೆ ಏನುಂಟು ಅವರ ಹೆಸರು ಎಲ್ಲ ಬರ್ಕೊಂಡಿಟ್ಟು ಮತ್ತೆ ಟ್ರೈ ಮಾಡಿ ಅಂತ ಹೇಳಿದೆ ನಾನು ಆನ್ಲೈನಲ್ಲಿದ್ದೀನಿ ದಯವಿಟ್ಟು ನಾನು ನಿಮ್ಮ ಮನೇಲಿ ಕೂತಿಲ್ಲ ಅಥವಾ ನನ್ನ ಮನೇಲೂ ನಾನು ಕೂತಿಲ್ಲ ಆನ್ಲೈನಲ್ಲಿದ್ದೇನೆ ನನಗೆ ಹೆಚ್ಚು ಸಮಯ ಕೊಡ್ತಾ ಇಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಹೇಳ್ದೇನೆ ತುಂಬ ಚೆನ್ನಾಗಿರ್ತದೆ ಓಕೆ ಕಳತ್ರ ಭಾವ ಏನಪ್ಪ ಹೇಳುತ್ತೆ ಕಳತ್ರ ಭಾವ ಯಾವಾಗ ಕಥುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಅದನ್ನು ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಮೇನೆ ತುಂಬ ಸಮಯದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಓಕೆ ಹಲೋ 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 ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಸಚಿನ್ ಸರ್ ಹಲೋ ಸಚಿನ್ ಹಲೋ ಹಲೋ ಓಕೆ ಕರೆ ಕಟ್ಟಾಗಿದೆ ಸೊ ಏನು ಮಾಡೋಣ ಸೊ ಕಳತ್ರ ಭಾವ ಈ ಕಳತ್ರ ಭಾವ ಹೇಗಪ್ಪ ಕೆಲಸ ಮಾಡ್ತಾರೆ ಆ ಕಳತ್ರ ಭಾವ ಯಾವ ರೀತಿ ಕೆಲಸ ಮಾಡ್ತಾರೆ ಹೇಗೆ ಕೆಲ ಅದರ ಹೇಳ್ಕೊಳ್ತಾರೆ ನಿಮಗೆ ಸೊ ಕಳತ್ರ ಭಾವ ಅಂತೇಳಿ ವಿಶೇಷ ರೀತಿ ಅದನ್ನು ಪಾರ್ಟ್ನರ್ ಅಂತ ಕರಿತೇವೆ ನಮ್ಮ ಪಾರ್ಟ್ನರ್ ಇರ್ಬೋದು ನಮ್ಮ ಪಾರ್ಟ್ನರ್ಶಿಪ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಈ ಕಳತ್ರ ಭಾವ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾರೆ ರೈಟ್ ತಾನೆ ಸೊ ಈ ಕಳತ್ರ ಭಾವ ಕೆಲಸ ಮಾಡಬೇಕಾದ್ರೆ ನೋಡಿ ನಿಮಗೆ ಮದುವೆ ಆಗಬೇಕಂತ ಸಂದರ್ಭದಲ್ಲಿ ಈ ಪಾಟ್ ಕೆಲಸ ಮಾಡಲೇಬೇಕು ನಿಮ್ಮ ಮದುವೆ ಜೀವನ ಅಂತ ಹೇಳ್ತೇನೆ ಆನಂತರ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಥವಾ ನಿಮ್ಮ ಯಾವುದೇ ಬಿಸ್ನೆಸ್ ಇದ್ದರೂ ಅದೇ ಓಕೆ ಆನಂತರ ಇದು ಹೊರಗಿನ ವ್ಯಕ್ತಿಗಳು ಯಾರು ಟಚ್ ಆಗ್ತಾರಲ್ಲ ನಿಮಗೆ ಬಂದು ಸೊ ಅದಕ್ಕೆ ಮಾಡಿ ಈ ಪಾಟ್ ಕೆಲಸ ಮಾಡಿದೆ ಒಟ್ಟಾರನ್ನು ಹುಡುಗಿದೆ ಅಜನಬಿ ವ್ಯಕ್ತಿಗಳನ್ನು ಕರೆಸ್ಕೊಳ್ಳುವಂಥ ಜಾಗ ಇದೆ ಏನೇ ಇದ್ರು ಕೂಡ ಕಳತ್ರ ಭಾವ ಅಲ್ವಾ ಯಾಕಂದರೆ ನೀವು ಮದುವೆ ಆಗುವಾಗ ಏನು ಗೊತ್ತಿರ್ತದೆ ನೀವು ಯಾರನ್ನ ಮದುವೆ ಆಗ್ತೀರ ಅಂತ ಗೊತ್ತಿಲ್ಲ ತಾನೆ ಹುಡುಕಿ ಹುಡುಕಿ ಮತ್ತೆ ಮದುವೆ ಆಗ್ತಿರ್ತಾನೆ ಅದಕ್ಕೆ ಅಂಥ ಒಂದು ಪರಿಸ್ಥಿತಿ ಇದರಲ್ಲಿ ಇರ್ತದೆ ಅನಂತರ ಈ ಪಾಟ್ ಬಂದು ವಿಶೇಷವಾಗಿ ವಿದೇಶ ಪ್ರಯಾಣ ಮಾಡುವಂಥದ್ದು ಕೂಡ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಕೂಡ ಆನಂತರ ನಿಮ್ಮ ಆರೋಗ್ಯದಲ್ಲಿ ಕಿಡ್ನಿಯ ಪಾರ್ಟ್ ಕೂಡ ಓಕೆ ಅಷ್ಟು ಪಾರ್ಟ್ ಇದರಲ್ಲಿ ಅಡಕವಾಗಿರುವಂಥದ್ದು ಓಕೆನಾ ಇದರ ಅಧಿಪತಿ ಬಂದು ಶುಕ್ರ ಓಕೆ ಶುಕ್ರನಿಗೆ ಒಂದು ಮನೆ ಇಲ್ಲಿ ಕೊಟ್ಟಿದ್ದಾರೆ ರಿಸೋರ್ಸನ್ನು ಜನರೇಟ್ ಮಾಡುವಂಥದ್ದು ಶುಕ್ರನಿಗೆ ಇನ್ನೊಂದು ಮನೆ ಇಲ್ಲಿ ಕೊಟ್ಟಿದ್ದಾರೆ ಇದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುವಂಥದ್ದು ಯಾವಾಗ ನಿಮ್ಮ ತುಲಾರಾಶಿ ಆಕ್ಟಿವೇಟ್ ಆಗುತ್ತೆ ಅಥವಾ ನಿಮ್ಮ ಶುಕ್ರ ದಶೆ ನಡೆಯುತ್ತೆ ಶುಕ್ರ ಭಕ್ತಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ತುಲಾರಾಶಿ ಆಕ್ಟಿವೇಟ್ ಆಗಿಬಿಡುತ್ತೆ ತುಲಾರಾಶಿ ಆಕ್ಟಿವೇಟ್ ಆದಾಗ ಏನಾಗುತ್ತೆ ನಿಮಗೆ ಬಹಳಷ್ಟು ಅಪರ್ಚುನಿಟೀಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ಅದು ನಿಮ್ಮ ಯಾವುದಕ್ಕೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ನಿಮ್ಮ ಕಾ ಕೆಲಸ ಕಾರ್ಯಗಳಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಥವಾ ಯಾವುದು ಬೇಕೋ ಅದರಲ್ಲಿ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಓಕೆ ಸೊ ಈ ಪಾರ್ಟ್ ನೋಡಿ ನೋಡಿ ಯಾವಾಗ ನಿಮ್ಮ ಲಗ್ನ ಚೆನ್ನಾಗಿರ್ತದೆ ಓಕೆ ಲಗ್ನ ಚೆನ್ನಾಗಿದೆ ಅಂದರೆ ನೀವೆಲ್ಲೊಂದು ಕಡೆ ಪರ್ಫೆಕ್ಟ್ ಆಗಿದ್ದೀರಾ ನಿಮ್ಮ ಲೆಕ್ಕಾಚಾರಗಳು ಪರ್ಫೆಕ್ಟ್ ಆಗಿದೆ ಬೆಳಿಗ್ಗೆ ಬೇಗ ಹೇಳ್ತೀರಾ ಜಾ ಜಾಗಿಂಗ್ ಮಾಡ್ತೀರಾ ವಾಕಿಂಗ್ ಅಥವಾ ನೀವು ವ್ಯಾಯಾಮ ಮಾಡ್ತೀರಾ ಸೂರ್ಯ ನಮಸ್ಕಾರ ಮಾಡ್ತೀರಾ ಯೋಗ ಮಾಡ್ತೀರ ನೀವೇನು ಬೇಕಾದ್ರೂ ಹಾಗೇನಾಗುತ್ತೆ ಈ ಪಾರ್ಟ್ ಒಂದು ಸ್ಟ್ರಾಂಗ್ ಆದಾಗ ಓಕೆ ಯಾವುದು ನಿಮ್ಮ ಲಗ್ನದ ಪಾರ್ಟ್ ಸ್ಟ್ರಾಂಗ್ ಆದಾಗ ನಿಮಗೆ ಎರಡನೇ ಮನೆ ಅಂದರೆ ಧನಸ್ಥಾನವನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಮೂರನೇ ಮನೆ ಪರಾಕ್ರಮ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟು ಸುಖ ಸ್ಥಾನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟು ಐದನೇ ಮನೆ ಸುತ ಆನಂತರ ರಿಪು ಇಷ್ಟು ಪಾರ್ಟನ್ನು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅದರ ನಂತರದ ಪಾರ್ಟ್ ಏನಿದೆ ನೋಡಿ ಅದು ನಿಮ್ಮ ಕೈಯಲ್ಲಿ ಇರುವುದಿಲ್ಲ ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುವುದಿಲ್ಲ ಯಾಕಂದರೆ ಅದರ ನಂತರ ಬರುವಂಥದ್ದು ಯಾವುದು ಇದು ನಿಮ್ಮ ಪಾರ್ಟ್ನರ್ ಈ ಪಾರ್ಟ್ನರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಅಷ್ಟು ಕೆಪಬಿಲಿಟಿ ನಿಮ್ಮಲ್ಲಿ ಇರಬೇಕಾಗುತ್ತೆ ಇದು ಆಯುಷ್ಯ ಆಯುಷ್ಯನ ಕಂಟ್ರೋಲ್ ಮಾಡುವ ಹಾಗೇನೇ ಇಲ್ಲ ಅದು ಯಾವಾಗ ಬರುತ್ತೆ ಯಾವಾಗ ಏನಾಗುತ್ತೆ ಒಂದು ಕೂಡ ಹೇಳೋಕ್ಕಾಗಲ್ಲ ಇನ್ನು ಬಂದು ಭಾಗ್ಯ ಓಕೆ ಭಾಗ್ಯ ಯಾವಾಗ ಉದಯ ಆಗುತ್ತೆ ರೈಸ್ ಆಗುತ್ತೆ ಆಗೋದಿಲ್ಲ ಕೆಲಸ ಯಾವಾಗ ಇರುತ್ತೆ ಯಾವಾಗ ಇರೋಲ್ಲ ಒಂದು ಕೂಡ ಆಗೋದಿಲ್ಲ ಲಾಭ ಯಾವಾಗ ಬರುತ್ತೆ ಲಾಭ ಯಾವಾಗ ಬರಲ್ಲ ಒಂದು ಕೂಡ ಹೇಳಿಕ್ಕಾಗುವುದಿಲ್ಲ ಆನಂತರ ವ್ಯಯಸ್ಥಾನ ನಿಮ್ಮ ಹಣಕಾಸು ಯಾವಾಗ ಎಲ್ಲಿ ಖರ್ಚಾಗುತ್ತೆ ಅಂತ ಕೂಡ ಹೇಳಲಿಕ್ಕಾಗುವುದಿಲ್ಲ ಬಟ್ ಇದಕ್ಕೊಂದು ಟೆಕ್ನಿಕ್ಸ್ ಇದೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಹೇಗೆ ಮಾಡ್ಕೊಳ್ಬೋದು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಸಚಿನ್ ಅಂತ ಹಾ ಓಕೆ ಹೇಳಿ ಸರ್ ಯಾವ ಬಗ್ಗೆ ತಿಳ್ಕೋಬೇಕು ಡೇಟ್ ಆಫ್ ಬರ್ತ್ ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಓಕೆ ಸಮಯ ಸಮಯ ಯಾವಾಗ ರಾತ್ರಿ ಹುಟ್ಟಿದಲ್ಲಿ ತಾವು ಕುಂದಾಪುರ ಕುಂದಾಪುರ ನೋಡೋಣ ಜಾತಕ ಏನು ಹೇಳುತ್ತೆ ಅಂತ ಜಾತಕ ಬಂದು ನಿಮ್ಮದು ಮೃಗಶಿರ ನಕ್ಷತ್ರ ಮಿಥುನ್ ರಾಶಿನ ಹೌದು ಸರ್ ಓಕೆ ಗುರುದೇಶ ನಡೀತಾ ಉಂಟು ಸರ್ ಈಗ ಸದ್ಯದ ಮಟ್ಟಿಗೆ ರೈಟ್ ಆ ಗುರುದೇಶ ಬುಧಭಕ್ತಿ ನಡೀತಾ ಉಂಟು ಓಕೆ ಸೊ ಬುಧ ಭಕ್ತಿ ಮತ್ತೆ ಹಲೋ ಹಲೋ ಹೇಳಿ ಸರ್ ಬುಧ ಭಕ್ತಿ ಗುರುದಶೆ ಬುಧ ಭಕ್ತಿ ನಡೀತಾ ಉಂಟು ಸರ್ ಸೊ ಪ್ರಶ್ನೆ ಏನ್ ಬರ್ಬೋದು ನಿಮಗೆ ಗುರುದಶೆ ಬುಧ ಭಕ್ತಿ ಓಕೆ ಸೊ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲಸದಲ್ಲಿ ಇದ್ದೀರಾ ಸರ್ ತಾವು ಇದ್ದೀವಿ ಆದ್ರೆ ಯಾವ್ದು ಒಂದು ಸೆಟ್ಲ್ವಾ ಅರ್ಧ ಅರ್ಧ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಯಕ್ಷೇತ್ರ ಡ್ರಾಪ್ ಮಾಡ್ತೀರಾ ಅಂತ ಉಂಟು ಯಾವ್ದೇ ಕಾರ್ಯಕ್ಷೇತ್ರದಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಾ ರೀತಿಯಲ್ಲಿ ಕೂಡ ಕಾರ್ಯಕ್ಷೇತ್ರ ಡಿಸ್ಟರ್ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಪೂರ್ತಿ ಆಗಲ್ಲ ಸರ್ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್ ಮಾಡ್ಕೊಳ್ಳಿ ನೀವು ಗೆದ್ದೇ ಗೆಲ್ತೀರ ಏನು ಸಮಸ್ಯೆ ಎಲ್ಲ ಏನ್ ಮಾಡ್ಬೇಕಪ್ಪ ನೀವು ನೋಡಿ ಇದರಲ್ಲಿ ಇನ್ನೊಂದೇನಂದ್ರೆ ನಿಮಗೆ ಕಾರ್ಯಕ್ಷೇತ್ರ ಯಾಕೆ ಡಿಸ್ಟರ್ಬೆನ್ಸ್ ಆಗ್ತಾನೆ ನಿಮ್ಮ ಕುಟುಂಬಸ್ಥಾನ ಪ್ರಾಬ್ಲಮ್ ಒಳಗಾಗಿದೆ ಅದನ್ನ ನೋಡ್ಕೊಳ್ಬೇಕಾಗುತ್ತೆ ನೀವು ಆ ನಂತರ ನೋಡ್ಲಿಕ್ಕೆ ಹೋದ್ರೆ ಇದರಲ್ಲಿ ಗುರುದೇಶ ನೋಡೋಣ ಗುರುದೇಶ ಹೇಗಪ್ಪ ಫಲ ಕೊಡುತ್ತೆ ಗುರುದೇಶ ಪರವಾಗಿಲ್ಲ ನಿಮ್ಮನ್ನ ತಕ್ಕ ಮಟ್ಟಿಗೆ ಒಂದು ಹಂತದಲ್ಲಿ ತಂದು ನಿಲ್ಲಿಸಿ ನಿಲ್ಲಿಸದೆ ಬಟ್ ಗುರುದೇಶದಲ್ಲಿ ಹಲವಾರು ನೆಗೆಟಿವ್ ಗುಂಟು ಅದರಲ್ಲಿ ಸ್ವಲ್ಪ ಫ್ರೆಂಡ್ಸ್ ಅನ್ನ ದೂರ ಇಡಬೇಕಾಗುತ್ತೆ ಬಹಳ ಫ್ರೆಂಡ್ಸ್ ಇರ್ತಾರೆ ಇದರಲ್ಲಿ ಸೊ ಫ್ರೆಂಡ್ಸ್ ಅನ್ನ ಸ್ವಲ್ಪ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಬಟ್ ಫ್ರೆಂಡ್ಸ್ ಇಂದ ಲಾಭ ಕೂಡ ಉಂಟು ಇಲ್ಲ ಅಂತ ನಾನು ಹೇಳುವುದಿಲ್ಲ ಬಟ್ ಎಲ್ಲೊಂದ್ ಕಡೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಆಗುತ್ತೆ ಹೇಳಿದೆ ಅಲ್ವಾ ಯಾವಾಗ ಪಂಚಮದ ಭಾವ ಫ್ರೆಂಡ್ಸ್ಗೆ ಸಂಬಂಧಪಟ್ಟಂತೆ ಮನೋರಂಜನೆಗೆ ಸಂಬಂಧಪಟ್ಟಂತೆ ವಿಪರೀತ ರೀತಿಯಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಹಾಗೇನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ರೈಟ್ ತಾನೇ ಓಕೆನಾ ಹಾಗಾದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಲ್ಲಿಂದ ಕಂಟ್ರೋಲ್ ಉಂಟು ಅಲ್ಲಿಂದ ಚಾವಿ ಆ ಚಾವಿಯನ್ನು ಅದಷ್ಟು ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ರೆಮಿಡಿ ಏನು ಮಾಡ್ಬೇಕು ಹುರುಳಿ ಗೊತ್ತಾ ಸರ್ ಹುರುಳಿ ಗೊತ್ತಿದೆ ಸರ್ ಆ ಹುರುಳಿ ಓಕೆ ಹುರುಳಿಯನ್ನು ತಂದು ಇಟ್ಕೊಳ್ಳಿ ಒಂದು ಹಿಡಿ ಹುರುಳಿಯಿಂದ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಅದನ್ನ ಅದರಿಂದ ನಿವಾರಿಸಿ ತೆಗಿಲಿ ಕೇಳಿ ತಾಯಿ ಹೇಳಿ ಏಳು ಸುತ್ತು ನಿವಾಳಿ ತೆಗಲಿ ಕೇಳಿ ಓಕೆನಾ ನಿಮ್ಮ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿ ತೆಗೆದು ಅದನ್ನು ದೂರ ಬಿಸಾಡಲಿ ಕೇಳಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ ನಲವತ್ತೆಂಟು ದಿನ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಆ ನಂತರ ಕೇತುವಿಗೆ ಸಂಬಂಧಪಟ್ಟಂತಹ ಒಂದು ಬೀಜಾಕ್ಷರ ಮಂತ್ರ ಬೀಜಾಕ್ಷರ ಮಂತ್ರವನ್ನು ನೀವು ಜಪ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೇತು ಯಾವುದು ಜಮಂತ್ರ ಮಂತ್ರ ಇರ್ತದೆ ಓಂ ಶಾಂ ಶ್ರೀಂ ಷಾಮ್ ಸಹ ಕೇತವೇ ನಮಃ ಈ ಮಂತ್ರ ಇರ್ತದೆ ಇದನ್ನು ನೂರ ಬಾರಿ ಪ್ರತಿದಿನ ಜಪ ಮಾಡಿ ಅಂತ ಹೇಳ್ತೇನೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತ ಆಪ್ಸ್ಟಕಲ್ ಏನು ಅದು ಖಂಡಿತ ದೂರ ಆಗುತ್ತೆ ಎಲ್ಲಾ ರೀತಿಯಲ್ಲಿ ಒಳ್ಳೆದಾಗುತ್ತೆ ಒಳ್ಳೇದಾಗ್ಲಿ ಸಚಿನ್ ಹಲೋ ಸರ್ ಸರ್ ಹೇಳಿ ಮತ್ತೆ ಯಾವ ಫೀಲ್ಡ್ ಅಲ್ಲಿ ಒಳ್ಳೆ ನೀವೇನು ಕಲ್ತಿದೀರಾ ಆ ಫೀಲ್ಡ್ ಅಲ್ಲಿ ಹೋಗಿ ಸರ್ ತುಂಬಾ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಕರೆ ಕಟ್ಟಬೇಕು ಓಕೆನಾ ರೈಟ್ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನೀವೇನು ಕಲ್ತಿದ್ರೆ ಅದು ಫೀಲ್ಡಲ್ಲಿ ಹೋಗಿ ಪಾ ಬಟ್ ಕಾರ್ಯಕ್ಷೇತ್ರ ತಾನೆ ನಾನು ಹೇಳಿದನ್ನು ರೆಮಿಡಿಯನ್ನು ಮಾಡ್ಕೊಳ್ಳಿ ಕಾರ್ಯಕ್ಷೇತ್ರ ಹದಿನೈದು ದಿನದೊಳಗೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ವರಿ ಮಾಡುವಂತಾಗುತ್ತೆ ನನ್ನ ಕೂಡ ಖಂಡಿತ ಇಲ್ಲ ಓಕೆ ಗೊತ್ತಾಯ್ತು ನಿಮಗೆ ಕಳತ್ರ ಭಾವ ಓಕೆ ಕಳತ್ರ ಭಾವ ಈಗ ಈ ಪಾಠನ ಚೆನ್ನಾಗಿ ಈಗ ನಿಮಗೆ ಗೊತ್ತಾಯಿತು ಲಗ್ನವನ್ನು ಚೆನ್ನಾಗಿ ಇಟ್ಕೊಂಡಾಗ ಈ ಪಾಠನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ನಿಮಗೆ ಹಣಕಾಸನ ಹೇಗೆ ಮಾಡಬೇಕು ಪರಾಕ್ರಮನ ಹೇಗೆ ಇಟ್ಕೊಳ್ಬೇಕು ಸುಖ ಸ್ಥಾನಕ್ಕೆ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಕಳತ್ರದಿಂದ ಬರುವಂಥ ಇದನ್ನು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಇದೊಂದು ವಿಷಯ ಬೇರೇನೆ ಇದು ವಿಚಾರ ಬೇರೇನೆ ರೈಟ್ ತಾನೇ ಆಗ ಈ ಏನು ಮಾಡಬೇಕಾಗುತ್ತೆ ಗೊತ್ತಾ ನಿಮಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಪ್ಪ ಅಲ್ವಾ ನೀವೀಗ ಗಂಡ ಆದರೆ ನಿಮ್ಮ ಹೆಂಡತಿ ರೈಟಾ ನೀವು ಹೆಂಡ ನೀವು ಹೆಣ್ಣಾದರೆ ನಿಮ್ಮ ಗಂಡ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಅವರ ಆರೈಕೆ ಮಾಡಬೇಕಾಗುತ್ತೆ ಅವ್ರಿಗೆ ಪ್ರೀತಿ ಪ್ರೇಮ ಕೊಡಬೇಕಾಗುತ್ತೆ ಅವ್ರಿಗೆ ಲೈಫಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಬರದಂತೆ ನೀವು ಅವರನ್ನು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಓಕೆನಾ ಆಗ ಹೋಗಿ ನಿಮ್ಮ ಭಾವ ಕಂಟ್ರೋಲ್ ಆಗುತ್ತೆ ಆಗ ಹೋಗಿ ನಿಮ್ಮ ಧರ್ಮಸ್ಥಾನ ಕಂಟ್ರೋಲ್ ಆಗುತ್ತೆ ಆಗ ಹೋಗಿ ನಿಮ್ಮ ಕರ್ಮಸ್ಥಾನ ಕಂಟ್ರೋಲ್ ಆಗುತ್ತೆ ಆಗ ಹೋಗಿ ನಿಮ್ಮ ಆಯಸ್ಥಾನ ಕಂಟ್ರೋಲ್ ಆಗುತ್ತೆ ಆಗ ಹೋಗಿ ನಿಮ್ಮ ವ್ಯಾಯಾಮ ಭಾವ ಕಂಟ್ರೋಲ್ ಆಗುತ್ತೆ ಅರ್ಥ ಆಯ್ತಾ ನಿಮಗೆ ಇಂಟ್ರೆಸ್ಟಿಂಗ್ ಅಲ್ವಾ ಅಲ್ವಾ ಅದಕ್ಕೇನೆ ತುಂಬ ಜನ ಏನು ಮಾಡ್ತಾರೆ ಅವರಿಗೆ ಹೆಂಡತಿಯನ್ನು ನೋಡಿದ್ರೆ ಆಗೋದಿಲ್ಲ ಗಂಡನನ್ನು ನೋಡಿದ್ರೆ ಆಗೋದಿಲ್ಲ ಯಾವಾಗಲೂ ಇರಿಟೇಷನೇ ಯಾವಾಗಲೂ ಕಿರಿಗಿರಿ ಮಾಡ್ಕೊಂಡಿರ್ತಾರೆ ಯಾವಾಗ ಆಯುಷ್ಯಕ್ಕೆ ಪ್ರಾಬ್ಲಮ್ ಬರುತ್ತೆ ಗೊತ್ತಿರೋದಿಲ್ಲ ಯಾವಾಗ ನೆಗೆದು ಅಂತ ಗೊತ್ತಿರಲ್ಲ ಅರ್ಥ ಆಯ್ತಾ ನಿಮಗೆ ಅರ್ಥ ಮಾಡ್ಕೊಳ್ಳಿ ಯಾವಾಗ ಭಾಗ್ಯೋದಯ ಆಗುತ್ತೆ ಗೊತ್ತಿರೋದಿಲ್ಲ ಇಲ್ಲಿ ಜಗಳ ಆಗ್ತಾ ಉಂಟು ಇಲ್ಲಿ ಭಾಗ್ಯೋದಯ ಯಾವಾಗ ಆಗುತ್ತೆ ಗೊತ್ತಿರೋದಿಲ್ಲ ಯಾವಾಗಲೂ ಜಗಳ 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 ಯಾಕಂದರೆ ಇದು ನಿಮ್ಮ ಪತ್ನಿಯಾದರೆ ಅಥವಾ ಇದು ನಿಮ್ಮ ಪತಿಯಾದರೆ ಇದು ಧರ್ಮಭಾವ ಏನುಂಟು ಅವರ ಕಮ್ಯುನಿಕೇಷನ್ ಅದು ಅವ್ರ ಜೊತೆಗೆ ಜಗಳ ಮಾಡ್ತಾ ಇರ್ತೀರ ನಿಮ್ಮ ಕಮ್ಯುನಿಕೇಶನ್ ಹೊರಟೋ ಏನು ಮಾಡ್ತೀರ ಈಗ ನಿಮಗೆ ಅಲ್ವಾ ಆನಂತರ ಇದು ಬಂದು ಸುಖ ಅದಕ್ಕೆ ಸುಖನೇ ಸಿಗಲ್ಲ ನಿಮಗೆ ಏನು ಮಾಡ್ತೀರಾ ನಿಮಗೆ ಕಾರ್ಯಕ್ಷೇತ್ರ ಹೊರಟೋ ಐತಿಗ ನಿಮ್ಮದು ಕಾರ್ಯಕ್ಷೇತ್ರಕ್ಕೆ ಪ್ರಾಬ್ಲಮ್ ಯಾಕೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಕ್ರಿಯೆ ಇದೆ ಯಾಕಂದರೆ ನೀವೇನು ಮಾಡ್ತೀರಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಹೆಣ್ಣಾದರೆ ಗಂಡು ಗಂಡಾದರೆ ಹೆಣ್ಣು ಪಾರ್ಟ್ನರ್ ಯಾರಿದ್ದಾರೆ ಓಕೆ ಅವರಿಗೆ ಸುಖನೇ ಕೊಡ್ತಾ ಇಲ್ಲ ನೀವು ಇದು ಅವರ ಸುಖ ಭಾವ ರೈಟಾ ಇದು ಅವರ ಸುಖ ಭಾವ ಅದು ನಿಮಗೆ ಕರ್ಮಕ್ಷೇತ್ರ ನಿಮಗೆ ಕಾರ್ಯಕ್ಷೇತ್ರ ಇವರಿಗೆ ಸುಖಸ್ಥಾನ ರೈಟಾ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಸುಖಸ್ಥಾನ ನಿಮಗೆ ಕಾರ್ಯಕ್ಷೇತ್ರ ಇಲ್ಲಿಂದ ಹತ್ತನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರೈಟ್ ತಾನೆ ಈಗ ಇವರಿಗೆ ಸುಖ ಕೊಡಲಿಲ್ಲ ನೀವು ಇವರಿಗೆ ಗೋಳ ಇದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಕಾರ್ಯಕ್ಷೇತ್ರ ಈಗ ಓಕೆನಾ ನಿಮ್ಮ ಕಾರ್ಯಕ್ಷೇತ್ರ ಟೋಟಲಿ ಕಲಾಪ್ಸ್ ಓಕೆ ಅರ್ಥ ಆಯ್ತಾ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಸುಲಭ ಅಲ್ವಾ ಕಾರ್ಯಕ್ಷೇತ್ರ ಚೆನ್ನಾಗಿಲ್ಲ ಏನು ಮಾಡಬೇಕು ಮದುವೆ ಆಗಿದ್ದರೆ ನಿಮ್ಮ ಪಾರ್ಟ್ನರ್ನ ಚೆನ್ನಾಗಿಟ್ಕೊಳ್ಳಿ ಮದುವೆ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಮದುವೆ ಆಗಿಲ್ಲ ಅಂದರೆ ಯಾರಾದರೂ ನಿಮಗೆ ಫ್ರೆ ಅಂತೂ ಇದ್ದೇ ಇರ್ತಾರಪ್ಪ ಇಲ್ಲ ಅಂತೇನಿಲ್ಲ ಅವರನ್ನು ಚೆನ್ನಾಗಿಟ್ಕೊಳ್ಳಿ ಜಗಳ ಮಾಡ್ಲಿಕ್ಕೆ ಅಂತ ಅಂತ ಹೇಳ್ತೀನಿ ಓಕೆನಾ ರೈಟಾ ಮದುವೆ ಆದ ನಂತರ ನಿಮಗೆ ಚೆನ್ನಾಗಿರಬೇಕು ಇದನ್ನು ನೀವು ಚೆನ್ನಾಗಿ ನೋ ಡೌಟ್ ಅದನ್ನು ಚೆನ್ನಾಗಿಟ್ಕೊಂಡಾಗಲೇ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ನಿಮ್ಮ ಭಾವ ಚೆನ್ನಾಗಿರ್ತದೆ ಆನಂತರ ಧರ್ಮಸ್ಥಾನ ಚೆನ್ನಾಗಿರ್ತದೆ ನೀವೇನು ಮಾಡುವುದು ಎಲ್ಲೊಂದು ಕಡೆ ಯಾಕೋ ಗೊತ್ತಿಲ್ಲಪ್ಪ ನಮ್ಮ ನಾನು ಮದುವೆ ಅದೇ ಮದುವೆಯಾಗಿ ಸ್ವಲ್ಪ ದಿನದಾಗಲೇ ಅಲ್ಲೇನೋ ಕಲ್ಯಾಪ್ಸ್ ಆಯಿತು ಎಲ್ಲೋ ಆಯುಷ್ಯದಲ್ಲಿ ತೊಂದರೆ ಬಂದುಬಿಡ್ತು ಸೊ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ ಅದು ನಿಮ್ಮ ಕರ್ಮದ ಫಲ ನೀವೇನೋ ಮಾಡ್ಕೊಂಡಿದ್ದೀರಿ ಅದಕ್ಕೋಸ್ಕರ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಅದಕ್ಕೂ ಅದಕ್ಕೂ ಸಂಬಂಧವೇ ಇರೋಲ್ಲ ಓಕೆನಾ ಹಾಗೆ ಕೆಲವೊಂದ್ಮೇ ಕೈ ಮೀರಿ ಕೂಡ ಹೋಗುವಂಥದ್ದುಂಟು ಇಲ್ಲ ಅಂತ ಖಂಡಿತ ಇಲ್ಲ ಬಟ್ ನಿಮಗೆ ಸಾಧಾರಣ ಮಟ್ಟಿಗೆ ಚೆನ್ನಾಗಿ ಇಟ್ಕೊಳ್ಬೇಕು ಈ ಪಾಠಗಳನ್ನು ಸೊ ಇದನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಪಾಟ್ನರನ್ನು ಚೆನ್ನಾಗಿಟ್ಕೊಳ್ಳಿ ಮುಗಿತರುಗಿದ್ದಿ ಆ್ಯಂಡ್ ಓಕೆನಾ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಓಕೆ ಸೊ ಅರ್ಥ ಆಗುತ್ತೆ ಕರೆ ನೆಕ್ಸ್ಟ್ ಟೈಮ್ ಕರೆ ಮಾಡಿ ಓಕೆ ಸೊ ಏನಾಗುತ್ತೆ ಇದರಲ್ಲಿ ವಿಶೇಷ ರೀತಿಯಲ್ಲಿ ಪಾರ್ಟ್ನರ್ ಚೆನ್ನಾಗಿಟ್ಕೊಂಡಾಗ ಇದು ಎಲ್ಲವೂ ಕೂಡ ಆಯುಷ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಧರ್ಮ ಧರ್ಮ ಅಂದರೆ ನಿಮ್ಮ ಅಭಿವೃದ್ಧಿ ಓಕೆನಾ ಅಭಿವೃದ್ಧಿ ಅಭಿವೃದ್ಧಿಯನ್ನು ಚೆನ್ನಾಗಿ ಕೊಡ್ಬೋದು ಕಾರ್ಯಕ್ಷೇತ್ರ ಚೆನ್ನಾಗಿಟ್ಕೊಳ್ಬೋದು ಲಾಭ ಚೆನ್ನಾಗಿ ಬರ್ಬೋದು ಖರ್ಚು ಕಂಟ್ರೋಲಲ್ಲಿ ಬರ್ಬೋದು ಇದನ್ನು ಚೆನ್ನಾಗಿ ಇಟ್ಕೊಂಡಾಗ ಖರ್ಚು ಕಂಟ್ರೋಲಲ್ಲಿ ಬಂದೇ ಬರುತ್ತೆ ನಿಮಗೆ ಇದನ್ನು ಚೆನ್ನಾಗಿ ಇಟ್ಕೊಳ್ಳೋದ ಸಂದರ್ಭದಲ್ಲಿ ಖರ್ಚು ವಿಪರೀತ ಜಾಸ್ತಿ ಆಗುತ್ತೆ ನಿಮಗೆ ಇದನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ ಏಳನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟದ್ದು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ವಿದೇಶ ಆಗಮ ಆಗಮನಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಕಿಡ್ನಿ ರಿಲೇಟೆಡ್ ಅದೇ ಕೆಲಸ ಮಾಡುವಂಥದ್ದು ಹಾಗಾದರೆ ಆ ಪಾಠನ ಚೆನ್ನಾಗಿ ಇಟ್ಕೊಳ್ಬೇಕು ತಾನೆ ಎಲ್ಲ ರೀತಿಯಲ್ಲಿ ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಇದನ್ನು ಪ್ರಯತ್ನ ಇದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಅದರ ಜೊತೆಗೆ ಏನಾಗುತ್ತೆ ಗೊತ್ತಾ ಒಂದು ಎರಡನೇ ಮನೆ ಒಂದು ಏಳನೇ ಮನೆ ಅಲ್ವಾ ಇದು ಶುಕ್ರನ ಎರಡು ರಾಶಿಗಳು ಇದೆರಡು ಕೂಡ ಮಾರಕ ರಾಶಿಗಳು ಅಂತ ಕರೆ ಮಾರಕ ರಾಶಿ ಅಂದ್ರೆ ಶುಕ್ರ ಯಾರು ಶುಕ್ರ ಅಂದ್ರೆ ಶುಕ್ರಾಚಾರ್ಯರು ಶುಕ್ರಾಚಾರ್ಯ ಕೈಯಲ್ಲಿ ಏನಿದೆ ಕೊಡಲಿ ಇದೆ ಕೊಡಲಿಯಲ್ಲಿ ಯಾವಾಗ ಹೊಡಿತಾರಂತ ಅಂತ ಗೊತ್ತಾಗುದಿಲ್ಲ ಅಂತ ಪಾರ್ಟ್ ಇದೆ ಬಹಳ ಬಹಳ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಬಹಳ ಸಂಯಮದಾರಿಯಾಗಿ ಈ ಮೂಲಕ ನಡಿಬೇಕಾಗುತ್ತೆ ಅನ್ಯಥಾ ತುಂಬಾ ಸುಲಭ ಅಂತ ಖಂಡಿತ ಯಾವಾಗ ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಇತರೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅಂತ ಹೇಳಲಿಕ್ಕೆ ಆಗುವುದು ಅದಕ್ಕೆ ಈ ಎರಡು ಪಾರ್ಟ್ ಅಲ್ವಾ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ವಜ್ರ ಹಾಕಿರ್ತಾರೆ ವಜ್ರ ಓಕೆ ವಜ್ರ ಹಾಕುತ್ತೆ ತಪ್ಪಂತ ನಾನು ಹೇಳಲ್ಲ ಕೆಲವರಿಗೂ ವಜ್ರ ಆಗೋದೇ ಇಲ್ಲ ಯಾಕೆ ವಜ್ರ ಆಗಲ್ಲ ಯಾಕಂದರೆ ಈ ಪಾರ್ಟ್ ಎರಡೂ ಆಕ್ಟಿವೇಟ್ ಆಗಿಬಿಡ್ತದೆ ಹೇಗೆ ಹೇಗೆ ವಜ್ರ ಹಾಕ್ತೀರಾ ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕಾದ ಅನಿವಾರ್ಯತೆ ಉಂಟು ವಜ್ರದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕು ಯಾಕಂದರೆ ನೀವು ವಜ್ರ ಹಾಕಿದರೆ ನಿಮ್ಮ ಮಾರಕಸ್ಥಾನಗಳು ಡೆಫಿನೆಟಾಗಿ ಆಕ್ಟಿವೇಟ್ ಆಗಿಬಿಡ್ತೀವಿ ಆಗ ನಿಮಗೆ ಏನಲ್ಲ ಒಂದು ಸಮಸ್ಯೆ ಒಂದು ಸಣ್ಣ ವಜ್ರ ಮೂಗುತಿ ಹಾಕ್ಕೊಂಡಿದ್ರೆ ಅದು ಅಂಥ ಸಮಸ್ಯೆ ಕ್ರಿಯೇಟ್ ಮಾಡಿ ಕೆಲವು ವಜ್ರದ ಹರಳು ಹಾಕ್ಕೊಳ್ತಾರೆ ವಜ್ರದ್ದೆಲ್ಲ ಯಾವಾಗಲೂ ಒಮ್ಮೆ ಪರವಾಗಿಲ್ಲಪ್ಪ ಬಟ್ ಯಾವಾಗಲೂ ಹಾಕ್ಕೊಂಡಿರೋದು ಮಾತ್ರ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಮಾತಾಡಿದರೆ

ಹೇಳ ಮುಂದುವರಿ ಹೋಗ್ಲಿ ಇನ್ನು ಕೂಡ ಸರಿ ಹೇಳ್ತಾ ಇಲ್ಲಮ್ಮ ಅಮ್ಮ ತಾರೀಕು ಹೇಳಿ ಹುಟ್ಟಿದ ತಿಂಗಳು ಹೇಳಿ ಏಳು ಏನಮ್ಮ ನೀವು ಅಮ್ಮ ಏನ್ ಮಾಡ್ತಾ ಇದ್ದೀರಮ್ಮ ತಿಂಗಳು ಅದು ತಿಂಗಳಾಗುತ್ತಾ ವರ್ಷ ಆಗುತ್ತಾ ಹೇಳಿ ಮತ್ತೆ ಡೇಟ್ ಎಷ್ಟು ತಿಂಗಳು ಕೂಡ ಏಳು ತಾರೀಕು ಸಮಯ ಹೇಳಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ರೈಟ್ ಒಂದು ಇಷ್ಟು ಡೇಟ್ ಹೇಳ್ಬೇಕಾದ್ರೆ ಇಷ್ಟು ಸಮಯ ಆಯ್ತಮ್ಮ ನಿಮಗೆ ಇದರಲ್ಲಿ ಒಂದಂತೂ ಹೇಳ್ತೀನಿ ಅಮ್ಮ ನಿಮಗೆ ಏನಾಗುತ್ತೆ ಈ ಜಾತಕ ನೋಡಿ ಹೇಳ್ತೀನಿ ಮಹಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ಜಾತಕನ ಇದು ಜ್ಯೇಷ್ಠ ನಕ್ಷತ್ರ ವೃಷಿಕ ರಾಶಿ ಅಯ್ಯೋ ಬರ್ತಾ ಇಲ್ಲಮ್ಮ ದಯವಿಟ್ಟು ಒಮ್ಮೆ ಚೆಕ್ ಮಾಡ್ಕೊಳ್ಳಿಮಾ ನಿಮ್ಮ ಡೇಟ್ ಆಫ್ ಬರ್ತಾನಿ ಅಮ್ಮ ಆಶ್ಲೇಷ ನಕ್ಷತ್ರ ನೀವು ಕೊಟ್ಟಂತಹ ಡೇಟ್ ಏನುಂಟಮ್ಮ ಅದರಲ್ಲಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬರ್ತಾ ಉಂಟು ತಾಯಿ ನಾನು ಏನು ಮಾಡುವಾಗಿಲ್ಲ ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಒಳ್ಳೆ ಕಲ್ತವ್ರಿದ್ರೆ ಅಥವಾ ನಿಮ್ಮ ಮಗಳಿದ್ರೆ ಅವಳ ಕೈಯಲ್ಲಿ ಎಲ್ಲೋ ಒಂದ್ ಕಡೆ ಮಾತಾಡ್ಬೋದು ಅಥವಾ ಅವ್ರಿಗೆ ಅದು ಗೊತ್ತಾಗ್ಬೋದು ಯಾವ ಡೇಟ್ ಆಫ್ ಬರ್ತಾ ದಯವಿಟ್ಟು ನೀವು ಕನ್ಫ್ಯೂಸ್ ಆಗಿರ್ತಾರೆ ನೆಕ್ಸ್ಟ್ ಟೈಮ್ ಕರೆ ಮಾಡಿ ಒಳ್ಳೇದಾಗ್ಲಮ್ಮ ಓಕೆ ಏನೇನೋ ಮಾಡ್ತಾರಪ್ಪ ನಾನು ಏನಪ್ಪ ಮಾಡಲಿ ರೈಟಾ ಒಂದು ಏನೊಂದು ಸರಿಯಾದ ರೀತಿಯಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಬರಬೇಕು ತಾನೇ ಇದು ನೀವು ಹೇಳಿದ ಡೇಟಿಗೆ ಅದು ಬರ್ಬೇಕು ತಾನೆ ಆಗ ನಾನು ಹೇಳಬಲ್ಲ ಅದು ಸರಿ ಉಂಟು ಈಗ ಸರಿಯೇ ಇಲ್ಲದ ಪ್ರಿಡಿಕ್ಷನ್ ಹೇಗೆ ಮಾಡಲಿಕ್ಕೆ ಹೋಗುದು ರೈಟಾ ಓಕೆ ಅರ್ಥ ಆಯಿತು ಎನಿವೆ ಇರಲಿ ಸೊ ಗೊತ್ತಾಯ್ತು ನಿಮಗೆ ಕಳತ್ರ ಭಾವಕ್ಕೆ ಸಮ ಈಗ ನೋಡಿ ಅವರು ಅಷ್ಟೆಲ್ಲ ಹೇಳಿದಾರಲ್ಲ ಅಷ್ಟೆಲ್ಲ ಗಡ್ಬಾಡ ಮಾಡ್ಕೊಂಡ್ರಲ್ಲ ಡೆಫಿನೆಟ್ ಯಾವ್ದ್ರಲ್ಲಿ ಸಮಸ್ಯೆ ಕ್ರಿಯೇಟ್ ಆಗೋದು ನಿಮ್ಮ ಲೆಕ್ಕದಲ್ಲಿ ಅಲ್ವಾ ಈಗ ಒಬ್ಬ ವ್ಯಕ್ತಿ ಮಾತಾಡೋದನ್ನು ಗೊತ್ತಾಗುತ್ತೆ ಅಲ್ವಾ ವಿಶೇಷವಾಗಿ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಲೆಕ್ಕಾಚಾರಗಳಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದಮ್ಮ ಸ್ವಲ್ಪ ನೋಡ್ಕೊಳ್ಳಿ ಅದಕ್ಕೋಸ್ಕರ ಡೇಟ್ ಆಫ್ ಬರ್ತನ ಬರೆದಿಟ್ಕೊಳ್ಳಿ ಹೇಳ್ತೀನಿ ನಾನು ಬರೆದಿಟ್ಕೊಳ್ಳಿ ನೀವು ಮಾಡ್ತಾ ಇಲ್ಲ ಅದನ್ನು ನಾನು ಏನಪ್ಪ ಮಾಡಲಿ ರೈಟಾ ಓಕೆ ಎನಿವೆ ಕಳತ್ರ ಪ್ರಭಾವ ಓಕೆ ಯಾವಾಗ ಈ ಪಾಠ ಎರಡು ಆ್ಯಕ್ಟಿವೇಟ್ ಆಗುತ್ತೆ ಆಗ ನೀವು ನೋಡ್ಕೊಳ್ಬೇಕಾಗುತ್ತೆ ಎಲ್ಲೊಂದು ಕಡೆ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಉಂಟು ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಇಲ್ಲೇನಾಗುತ್ತೆ ಎಲ್ಲರ ಮದುವೆ ಜೀವನ ಕೂಡ ಯಾರು ಬೇಕಾದರೂ ಮದುವೆ ಆಗಿರಲಿ ಎಲ್ಲರ ಮದುವೆ ಜೀವನ ಕಾಂಪ್ರಮೈಸ್ ಓಕೆನಾ ಅಲ್ಲಿ ಪ್ರೀತಿ ಪ್ರೇಮ ಅಂತ ನಾ ಪ್ರೀತಿ ಪ್ರೇಮ ಅಂತ ಕಡಿಮೆ ಕಾಂಪ್ರಮೈಸ್ ಜಾಸ್ತಿ ಯಾಕೆ ಗೊತ್ತಾ ಲಗ್ನಾಧಿಪತಿನೇ ಬೇರೆ ಲಗ್ನ ಸಪ್ತಮಾಧಿಪತಿನೇ ಬೇರೆ ಇಬ್ರು ಕೂಡ ವಿರುದ್ಧ ಪ್ಲಾನೆಟ್ಸ್ ಓಕೆನಾ ಇಲ್ಲಿ ಕುಜಾ ಇದ್ದರೆ ಇಲ್ಲಿ ಯಾರು ಇರ್ತಾರೆ ಇಲ್ಲಿ ಕುಜ ಇದ್ದಾಗ ಇಲ್ಲಿ ಶುಕ್ರ ಇರ್ತಾನೆ ಅದೇ ಇಲ್ಲಿ ಶುಕ್ರ ಇದ್ದಾಗ ಇಲ್ಲಿ ಕುಜ ಇರ್ತಾನೆ ಅದೇ ರೀತಿ ಇಲ್ಲಿ ಇಲ್ಲಿ ಬುಧ ಇದ್ದಾಗ ಇಲ್ಲಿ ಗುರು ಇರ್ತಾನೆ ಇಲ್ಲಿ ಚಂದ್ರ ಇದ್ದಾಗ ಇಲ್ಲಿ ಶನಿ ಇರ್ತಾನೆ ಆನಂತರ ಇಲ್ಲಿ ಸೂರ್ಯ ಇದ್ದಾಗ ಇಲ್ಲಿ ಶನಿ ಇರ್ತಾನೆ ಆನಂತರ ಇಲ್ಲಿ ಯಾರು ಇರ್ತಾರೆ ಬುಧ ಇದ್ದಾಗ ಇಲ್ಲಿ ಗುರು ಇರ್ತಾನೆ ಎರಡು ಕೂಡ ವಿರುದ್ಧ ಪ್ಲಾನೆಟ್ಸ್ ಓಕೆನಾ ಈ ವಿರುದ್ಧ ಪ್ಲಾನೆಟ್ಸ್ ಒಟ್ಟು ಸೇರಿಕೊಂಡಾಗ ವಿರುದ್ಧ ತತ್ವಗಳು ಒಟ್ಟು ಸೇರಿಕೊಂಡಾಗ ವಿರುದ್ಧ ಎನರ್ಜಿ ಒಟ್ಟು ಸೇರಿಕೊಂಡಾಗ ಒಂದು ಸೃಷ್ಟಿಯ ಉದ್ಭವ ಆಗುತ್ತೆ ಒಂದು ಸೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಪರಾಶರ ಮುಣಿ ಕೊಟ್ಟಿದ್ದಾನಪ್ಪ ನಮಗೆ ಓಕೆನಾ ಅದರ ಅರ್ಥ ಏನು ಅಂದರೆ ಲಗ್ನವೇ ಬೇರೆ ಲಗ್ನದ ಅಧಿಪತಿನೇ ಬೇರೆ ಸಪ್ತಮಾದಿಪ ಅಧಿಪತಿನೇ ಬೇರೆ ಅವರ ಮಧ್ಯೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಕಾಂಪ್ರಮೈಸ್ ಆಗೋದೇ ಇಲ್ಲ ಕಾಂಪ್ರಮೈಸ್ ಯಾರಲ್ಲಿ ಆಗುತ್ತೆ ಗೊತ್ತಾ ಪಂಚಮ ಸ್ಥಾನದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದು ದಶಮ ದಶಮ ಸ್ಥಾನದಲ್ಲಿ ನವಮ ಸ್ಥಾನದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದು ಇಲ್ಲಿ ಕಾಂಪ್ರಮೈಸ್ ಇಲ್ಲ ಇಲ್ಲಿ ಏನಾಗುತ್ತೆ ಇಲ್ಲಿ ಜಗಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೇ ಮದುವೆ ಆಗಲಿ ಏನೇ ಮಾಡಲಿ ಬೇಕಾದರೆ ನೀವು ಒಂದೆರಡು ಮಕ್ಕಳಾದ ನಂತರ ಅವರೊಂದು ಆಚೆ ಕಡೆ ನೀವರೊಂದು ಈಚೆ ಕಡೆ ಯಾಕೆ ಹಾಗೆ ಯಾಕಂದರೆ ಪ್ಲಾನಟರಿ ಪೊಸಿಷನ್ ಹಾಗೆ ಉಂಟು ಅದಕ್ಕೋಸ್ಕರ ಮದುವೆಯನ್ನು ಕಾಂಪ್ರಮೈಸ್ ಆಗಿ ಮಾಡಿಕೊಳ್ಬೇಕಾಗುತ್ತೆ ನಾವು ಅಲ್ವಾ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಷ್ಟು ಪ್ರೀತಿ ಪ್ರಮಾಣ ಬೆಳೆಸ್ಕೊಳ್ಬೇಕಾಗುತ್ತೆ ನೀವಾಗಿ ಅದಕ್ಕೇ ಮಕ್ಕಳಾಗಲಿ ಮಕ್ಕಳಾಗಲಿ ಅಂತ ಕಾಯ್ದೆ ಯಾಕೆ ಮಕ್ಕಳಾದ್ರೆ ಏನಾಗುತ್ತೆ ನಿಮ್ಮ ಐದನೇ ಮನೆ ಆಕ್ಟಿವೇಟ್ ಆಗುತ್ತೆ ಮನೋರಂಜನೆ ಬಂತು ಈಗ ಮಕ್ಕಳು ಈಗ ಹಾಗೆ ಇದು ಬ್ಯಾಲೆನ್ಸ್ ಆಗುತ್ತೆ ತೊಂದರೆ ಮಕ್ಕಳೇ ಇಲ್ಲ ಸೊ ಇದು ಬ್ಯಾಲೆನ್ಸ್ ಆಗಲ್ಲ ಆ ಸಮಯದಲ್ಲಿ ತೊಂದರೆಗಳು ಅಂದರೆ ನೀವು ನೀವೇ ಜಗಳ ಮಾಡ್ಲಿಕ್ಕೆ ಹೋಗಿ ಸ್ಟಾರ್ಟ್ ಮಾಡಿಬಿಡ್ತೀರಾ ಎಲ್ಲೊಂದು ಕಡೆ ಸುಖಾನೇ ಸುಖದ ಅನುಭವ ಆಗಲಿಕ್ಕಿಲ್ಲ ನಿಮಗೆ ಸುಖಾನೇ ಸಿಗಲಿಕ್ಕಿಲ್ಲ ಅಂತಹ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗಿರ್ತದೆ ಒಟ್ಟಾರೆ ಅಂತೂ ನೆನಪಿಟ್ಕೊಳ್ಬೇಕಪ್ಪ ಮದುವೆ ಅಂದರೆ ತುಂಬ ಪ್ರೀತಿ ಪ್ರೇಮ ಅಂತ ಅಲ್ಲ ಬಟ್ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದೇ ನಿಮ್ಮ ಮದುವೆ ಜೀವನ ಓಕೆನಾ ರೈಟಾ ಇದು ಅರ್ಥ ಮಾಡೋ ಏನೇ ಇದ್ರು ಕೂಡ ಇಲ್ಲಿಂದ ಪ್ರೀತಿ ಪ್ರೇಮ ನಿಮಗೆ ಐದನೇ ಮನೆ ಓಕೆನಾ ನೀವೇನು ಪ್ರೀತಿ ಪ್ರೇಮ ಮಾಡ್ತೀರ ನಿಮ್ಮ ಮಕ್ಕಳು ಏನಿರ್ತಾರೆ ನಿಮ್ಮ ಸ್ನೇಹಿತರು ಇರ್ತಾರೆ ಅಥವಾ ನೀವು ಯಾವ ಹಾಬಿಯನ್ನು ಮಾಡಿ ಅದೆಲ್ಲವೂ ಕೂಡ ನಿಮ್ಮ ಪ್ರೀತಿ ಪ್ರೇಮಕ್ಕೆ ಸಂಬಂಧವೇ ಅದಕ್ಕೇ ಮಕ್ಕಳಾಗಬೇಕಂದ್ರೆ ಮಕ್ಕಳಾದ ನಂತರ ಇದು ಆ್ಯಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದ ನಂತರ ಏನಾಗುತ್ತೆ ನಿಮಗೆ ಪ್ರೀತಿ ಪ್ರೇಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಅಂದರೆ ನಿಮ್ಮ ನೀವು ಆಗಿರೋದಿಲ್ಲ ಮತ್ತು ನಿಮ್ಮ ನಿಮ್ಮ ಎಲ್ಲ ಮನಸ್ಸಲ್ಲಿರ್ತದೆ ನಿಮ್ಮ ಮಕ್ಕಳ ಕಡೆಗೆ ಇರ್ತದೆ ಹಾಗೇನಾಗುತ್ತೆ ಅದರ ಮುಖಾಂತರ ಸುಖ ಅನುಭವಿಸ್ತಿದ್ರೆ ಇದು ನಿಮಗೆ ಅಷ್ಟು ಎಫೆಕ್ಟನ್ನು ಕೊಡಲಿಕ್ಕೆ ಬಿಡುವುದಿಲ್ಲ ಅರ್ಥ ಆಯಿತು ಅಂದರೆ ತುಂಬ ಚೆನ್ನಾಗಿದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಓಕೆ ಕರೆ ಮಾಡೋದು ಸುಮ್ಮನೆ ಸುಮ್ಮನೆ ಏನೇನು ಆಟ ಆಡೋದು ಓಕೆ ಎನಿವೆ ಸೊ ಕಳತ್ರ ಭಾವ ರೈಟ್ ತಾನೆ ಓಕೆನಾ ಸೊ ಮದುವೆ ಜೀವನ ಮದುವೆ ಜೀವನ ಹೀಗೇನೆ ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ ಯಾವಾಗ ನಿಮಗೆ ಹಣಕಾಸು ಬೇಕು ಓಕೆ ಯಾಕಂದರೆ ಶುಕ್ರ ತಾನೇ ಎರಡು ಕಡೆ ಕೂಡ ಓಕೆ ಈಗ ಕುಟುಂಬನ ಮುಂದುವರಿಸುವ ಅವನೇ ಇರ್ತಾನೆ ಸಪ್ತಮ ಭಾವನ ಮುಂದುವರೆಸೋ ಅವನೇ ಇರ್ತಾನೆ ಯಾವಾಗ ನಿಮಗೆ ಹಣಕಾಸು ಬೇಕು ಯಾವಾಗ ನಿಮಗೆ ಒಂದು ಕಂಫರ್ಟಿಬಿಲಿಟಿ ಬೇಕು ಯಾವಾಗ ನಿಮಗೆ ಒಂದು ಲಗ್ಸುರಿ ಬೇಕು ಯಾವಾಗ ನಿಮಗೆ ಒಂದು ಫ್ಲೆಕ್ಸಿಬಿಲಿಟಿ ಅಂತ ಬೇಕು ಈ ಪಾಠ ಚೆನ್ನಾಗಿರಲೇಬೇಕು ಈ ಪಾರ್ಟ್ ಚೆನ್ನಾಗಿಲ್ಲ ಲೆಕ್ಸುರಿನೇ ಬರಲ್ಲ ಈ ಪಾಟ್ ಚೆನ್ನಾಗಿಲ್ಲ ಕಂಫರ್ಟಿಬಿಲಿಟಿನೇ ಇಲ್ಲ ಈ ಪಾಟ್ ಚೆನ್ನಾಗಿರಲ್ಲ ಕಂಫರ್ಟೇ ಆಗಲ್ಲ ಯಾವುದೇ ರೀತಿಲಿ ಈಗೇನು ಮಾಡ್ತೀರಾ ನೀವು ಆಯಿತಾ ಹಾಗಾದರೆ ನಿಮಗೆ ಸುಲಭ ರೀತಿ ಹೇಗೆ ಅದನ್ನು ಮಂಟೈನ್ ಮಾಡ್ಕೊಳ್ಬೋದು ನಿಮ್ಮ ಪತ್ನಿಯನ್ನು ಅಥವಾ ನಿಮ್ಮ ಪತಿಯನ್ನು ಚೆನ್ನಾಗಿಟ್ಕೊಳ್ಳಿ ಅವರಿಗೆ ಅವರ ಇಚ್ಛೆಗಳನ್ನು ಪೂರೈಸಿ ಅವ್ರಿಗೆ ಏನು ಬೇಕು ತಂದುಕೊಡಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಇರಿಟೇಟ್ ಮಾಡಬೇಡಿ ನೀವು ಇರಿಟೇಟ್ ಮಾಡಿದ ತಕ್ಷಣ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಈಗ ಒಂದು ಮಾತು ಬರುತ್ತೆ ಹೋಗುತ್ತೆ ಅದು ಮಾತು ಬೇರೆ ಕೆಲವರೆಲ್ಲ ಇಡೀ ದಿನ ಇರಿಟೇಟ್ ಮಾಡುವವರಿದ್ದಾರೆ ಅಲ್ವಾ ಅವರನ್ನ ಜೀವನ ತೆಗಲಿಕ್ಕೆ ಬಿಡೋದಿಲ್ಲ ಅಂತ ಮನುಷ್ಯರು ಇರ್ತಾರ ರಾಕ್ಷಸ ಇರ್ತಾರೆ ಸೊ ಆಗೇನಾಗುತ್ತೆ ನಿಮ್ಮ ಶುಕ್ರ ಹೊರಟೋಗಿಬಿಟ್ಟೆ ಈಗ ನಿಮಗೆ ಕನ್ಫರ್ಟ್ ಅಂತ ಬರೋದಿಲ್ಲ ಕಿಡ್ನಿ ಸಮಸ್ಯೆ ಪಕ್ಕಾ ನಿಮಗೆ ಮತ್ತೆ ಓಕೆನಾ ಹೋಗ್ತಾ 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 ಕಿಡ್ನಿ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳಿದೆ ಯಾವಾಗ ನೀವು ನಿಮ್ಮ ಪಾಠ ನರನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಏನೇ ಇರಲಿ ಪ್ರೀತಿ ಪ್ರೇಮ ಉಂಟು ಇಲ್ಲ ವಿಚಾರ ಬೇರೆ ಬಟ್ ಅವರ ದರ್ದನ್ನು ಅರ್ಥ ಮಾಡ್ಕೊಳ್ಬೇಕು ಏನಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರನ್ನು ತುಂಬ ಪ್ರೀತಿಸಬೇಕಾಗುತ್ತೆ ಏನೇ ಇದ್ರು ಕೂಡ ಪ್ರೀತಿಸಬೇಕಾಗುತ್ತೆ ಅವರನ್ನು ತುಂಬ ಇಟ್ಕೊಳ್ಬೇಕಾಗುತ್ತೆ ಅವರಿಗೆ ಬೇಕಾದಂಥ ಅವ್ರ ಇಚ್ಛೆಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ ಎಷ್ಟಾದರೂ ನಿಮ್ಮ ಪಾರ್ಟ್ನರ್ ತಾನೆ ಅವರನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡಾಗ ಈ ಪಾಟ್ ಯಾವುದೇ ರೀತಿಯಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಎಲ್ಲ ರೀತಿಯಲ್ಲಿ ಏನು ಲಗ್ಸುರಿ ಬೇಕು ನಿಮಗೆ ಏನು ಹಣಕಾಸು ಬೇಕು ನಿಮಗೆ ಏನು ನಿಮಗೆ ಜೀವನದಲ್ಲಿ ಉನ್ನತಿ ಬೇಕು ನಿಮಗೆ ಬಿಸ್ನೆಸ್ ನಡಿಬೇಕು ನಿಮಗೆ ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊಂದರೆ ಇಲ್ಲ ಬಹಳ ಚೆನ್ನಾಗಿ ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾಡಿ ನೋಡಿ ಅಂತ ಹೇಳ್ತೇನೆ ಪ್ರಾಕ್ಟಿಕಲಾಗಿ ನೋಡಿ ಅಂತ ಹೇಳ್ತೇನೆ ನಿಮ್ಗೆ ಗೊತ್ತಾ ನಾನು ಹೇಳೋದು ಒಂದು ವಿಷಯನೇ ಬೇರೆ ಪ್ರಾಕ್ಟಿಕಲ್ ಆಗಿ ನೀವು ನೋಡೋ ವಿಷಯನೇ ಬೇರೆ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತಾರೆ ಕರೆಯಲಿದರೆ ಜನ

ಹೌದಮ್ಮ ಅವನ ಜಾತಕ ಮೂಲಂಕ ಧನುರಾಶಿ ಶುಕ್ರ ದಶೆ ಮತ್ತೆ ಬುಧ ಭುಕ್ತಿ ನಡೀತಾ ಉಂಟು ಯಾವುದು ಶುಕ್ರ ದಶೆ ಅವನಿಗೆ ಮತ್ತೆ ಬುಧ ಭುಕ್ತಿ ನಡೀತಾ ಉಂಟು ಏನಮ್ಮ ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಇದರಲ್ಲಿ ಇನ್ನು ಕೂಡ ಕಲಿಬೇಕಂತ ಇಂಡಿಕೇಶನ್ ಬರ್ತಾ ಉಂಟಮ್ಮ ಜಾಬ್ ಬಗ್ಗೆ ತೋರಿಸ್ತಾನೆ ಇಲ್ಲ ಯಾವ್ದೇ ಕಾರಣ ಕೂಡ ಜಾಬ್ ಬಗ್ಗೆ ಬರ್ತಾನೆ ಇಲ್ಲ ಅಲ್ವಾ ಜಾಬ್ ಬಗ್ಗೆ ಯಾವ್ದೇ ಕೂಡ ಕಲಿಬೇಕು ಅಂತ ಉಂಟು ಅವ್ನು ಕಲಿತಾ ಆಯ್ತಮ್ಮ ಅದು ಅಥವಾ ಬಾಕಿ ಉಂಟಾ ಐತಿ ಆಯ್ಕೆ ಆಯ್ತು ಐತಿ ಐ ಕಲ್ತು ಟ್ರೈನಿಂಗ್ ಮಾಡಿದ ಒಂದ್ ವರ್ಷ ಮತ್ತೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಸರ್ ಅವನಿಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಓಕೆ ನೋ ಪ್ರಾಬ್ಲಮ್ ಬಟ್ ಐ ಟಿ ಐದ ಐ ಟಿ ಐಲಿ ಕೂಡ ಇನ್ನೂ ಕೂಡ ಬೇಕು ಅಂತ ಉಂಟಮ್ಮ ಐ ಟಿ ಐಲಿ ಇನ್ನೂ ಏನೋ ಒಂದು ಕಡೆ ಹೈಯರ್ ಲೆವೆಲ್ ಬೇಕು ಅಂತ ಉಂಟಮ್ಮ ಅದರಲ್ಲಿ ಆ ಹೈಯರ್ ಲೆವೆಲ್ನ ಮಾಡಿದಾಗಲೇ ಜಾಬಲ್ಲಿ ಹೋಗಲಿಕ್ಕೆ ಸಾಧ್ಯಮ್ಮ ಅವ್ನಿಗೆ ಹೇಳಿ ನೋಡಿ ಅಂತ ಹೇಳ್ತೇನೆ ಆಗಿ ಮಾಡಿರ್ಬೋದು ಪರವಾಗಿಲ್ಲ ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು ಇನ್ನೂ ಹೈಯರ್ ಲೆವೆಲ್ ಬೇಕು ಅಂದರೆ ಮಾತ್ರ ಜಾಬಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಉಂಟು ಕಾಲದಲ್ಲಿ ಜಾಬ್ ಅಂತ ಬರ್ತಾನೆ ಇಲ್ಲ ಹೈಯರ್ ಎಜುಕೇಶನ್ ಬರ್ತಾ ಉಂಟಮ್ಮ ಅಥವಾ ಹೈಯರ್ ಲೆವೆಲ್ಗೆ ಹೋಗಬೇಕಂತ ಬರ್ತಾ ಉಂಟಮ್ಮ ಅರ್ಥ ಆಯ್ತಾ ಅದನ್ನ ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಅವರು ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಲ್ಲಿವರೆಗೂ ಇಲ್ಲಮ್ಮ ವೆಯ್ಟ್ ಅಂಡ್ ಸಿ ವೇಟ್ ಮಾಡ್ಬೇಕಾಗುತ್ತೆ ಇಪ್ಪತ್ತ ಮೂರನೇ ವಯಸ್ಸು ಸ್ಟಾರ್ಟ್ ಆಗಬೇಕು ಬರುವ ಜೂನ್ ಅಂದ್ರೆ ಇಪ್ಪತ್ತ್ ಮೂರು ಸ್ಟಾರ್ಟ್ ಆಗುತ್ತೆ ಆನಂತರ ಪರವಾಗಿಲ್ಲ ಆಗ ಜಾಬ್ ಅಲ್ಲಿ ಹೋಗುವಂತ ಯೋಗ ಕ್ರಿಯೇಟ್ ಆಗುತ್ತಮ್ಮ ಈಗ ಏನ್ ಮಾಡಬೇಕು ಅದು ಏನ್ ಮಾಡ್ಕೊಂಡಿದ್ದಾರೆ ಅದರ ಹೈಯರ್ ಲೆವೆಲ್ ಅವರು ಹೋಗ್ಬೇಕಂತ ಅನಿವಾರ್ಯತೆ ಅದನ್ನ ಮಾಡ್ಕೊಳ್ಳಿ ಕೇಳಿ ಖಂಡಿತ ಒಳ್ಳೇದಾಗತ್ತಮ್ಮ ಓಕೆನಾ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆನಾ ಹಾಗಾದ್ರೆ ಕಳತ್ರ ಭಾವ ಹೇಗಪ್ಪ ಕೆಲಸ ಮಾಡ್ತದೆ ಇದರ ವಿಚಾರ ಹಲವಾರು ವಿಚಾರಗಳು ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಒಂದಂತು ಸ್ಪಷ್ಟಾನ ಮನೆಯವರನ್ನು ಹೇಗೆ ಇಟ್ಕೊಳ್ಬೇಕು ರೈಟ್ ತಾನೇ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಮಕ್ಕಳು ತಂದೆ ತಾಯಿ ಎಲ್ಲರನ್ನ ಹೇಗೆ ಇಟ್ಕೊಳ್ಬೇಕಲ್ವಾ ಅಲ್ವಾ ಹೇಗೆ ಇಟ್ಕೊಂಡಾಗ ಇದೆಲ್ಲ ಚೆನ್ನಾಗಿ ಕೆಲಸ ಮಾಡ್ತದ ಏನು ಪ್ರಾಬ್ಲಮ್ ಇಲ್ಲ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಲೆಕ್ಕಾಚಾರ ಸರಿ ಇರುತ್ತೆ ತಾನೆ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ಕಡಿಮೆ ತಾನೆ ನೀವೇ ಪ್ರಾಬ್ಲಮ್ ಅನ್ಬೋದು ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಇರೋದೇ ಇಲ್ಲ ತಾನೆ ರೈಟಾ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಬೇಡ ನೋಡಿ ಇದೆ ಇದು ಕಳತ್ರ ಭಾವ ಅಂದ್ರೆ ವಿಶೇಷವಾಗಿ ಅವರು ನಿಮ್ಮನ್ನು ನಂಬಿ ನಂಬಿಕೊಂಡು ಬಂದಿರ್ತಾರೆ ರೈಟಾ ಸೊ ಅವರ ನಂಬಿಕೆಗೆ ದ್ರೋಹ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡ ಅಂತ ಹೇಳ್ತಾರೆ ಹೋದರೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಇದೆ ತೊಂದರೆ ಉಂಟು ಅದು ಹಿಂದಿನ ಜನ್ಮದ ಯಾರಿಗೂ ತೊಂದರೆ ಕೊಟ್ಟಿದ್ದೀರಾ ಅವ್ರು ಬಂದೀಗ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅದು ಮಾತು ಬೇರೆ ಅಂತ ಹೇಳ್ತೇನೆ ಓಕೆ ಸುಮ್ ಸುಮ್ನೆ ಏನೇನು ಮಾಡ್ಕೊಳ್ಳಿಕ್ಕೆ ಹೋಗುವುದು ಬೇಕಾಗಿಲ್ಲ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಈಗ ಏನು ಮಾಡೋ ಆಯುಷ್ಯ ಸ್ಥಾನಕ್ಕೆ ಬಂದ ಬಂದ್ಬೇಡ ಎಂಟನೇ ಮನೆ ಹೇಗಪ್ಪ ಕೆಲಸ ಮಾಡ್ತದೆ ಎಂಟನೇ ಮನೆಯ ವಿಶೇಷತೆ ಏನುಂಟು ವಿಶೇಷ ರೀತಿಯಲ್ಲಿ ನೋಡಲಿಕ್ಕೆ ಹೋದ್ರೆ ಎಂಟನೇ ಮನೆ ಸಡನ್ ಆಗಿ ನಿಮಗೆ ಘಟನೆಗಳನ್ನು ಘಟಿಸುವಂತದ್ದು ಒಳ್ಳೆ ಘಟನೆ ಇರ್ಬೋದು ಕೆಟ್ಟ ಘಟನೆ ಇರ್ಬೋದು ಸಡನ್ನಾಗಿ ಆಕ್ಸಿಡೆಂಟ್ ಆಯಿತು ಸಡನ್ನಾಗಿ ಕಾಲಪ್ಸ್ ಆಯಿತು ಯಾವುದು ಕೂಡ ಹೋಯ್ತಲ್ಲಿಗೆ ಓಕೆನಾ ಎಂಟನೇ ಮನೆ ಕೆಲಸ ಸಡನ್ನಾಗಿ ಕೋಟಿಗಟ್ಟಲೆ ಹಣ ಬಂತು ಲಕ್ಷಗಟ್ಟಲೆ ಹಣ ಬಂತು ಹಿರಿಯರು ಮಾಡಿರೋದು ಆಸ್ತಿ ಪಾಸ್ತಿ ನಿಮ್ಮ ಪಾಲಿಗೆ ಬಂತು ಅಷ್ಟಮದ ಭಾವ ಕೆಲಸ ಮಾಡ್ತು ದೊಡ್ಡ ಮಟ್ಟಿಗೆ ಬಿಲ್ಡಿಂಗ್ ಕಟ್ತಾ ಇದ್ದೀರಿ ಪಿಲ್ಲರ್ ಹಾಕಿ ಏನು ಬಿಲ್ಡಿಂಗ್ ಕಟ್ತೀರಲ್ಲೋ ಅದೆಲ್ಲವೂ ಕೂಡ ಅಷ್ಟಮದ ಭಾವ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಕಟ್ಟುವಂಥದ್ದು ಇನ್ನು ದೊಡ್ಡ ದೊಡ್ಡ ವಾಹನಗಳು ದೊಡ್ಡ ದೊಡ್ಡ ವಾಹನ ಅಂದರೆ ಆ ವಾಹನಕ್ಕೆ ಸಹ ಒಂದು ನಲವತ್ತು ಚಕ್ರನೋ ಅಲ್ವ ಮೂವತ್ತೈದು ನಲ್ವತ್ತು ಚಕ್ರದ ವಾಹನಗಳಿದೆ ಅದೆಲ್ಲವೂ ಕೂಡ ನಿಮ್ಮ ಎಂಟನೇ ಮನೆಗೆ ಸಂಬಂಧಪಟ್ಟದ್ದು ರಹಸ್ಯ ವಿದ್ಯೆಗಳೇನು ಡೆಪ್ತ್ ಅಂತ ಏನು ಅದು ಕೂಡ ನಿಮ್ಮ ಎಂಟನೇ ಮನೆಗೆ ಸಂಬಂಧ ಸಂಬಂಧಪಟ್ಟದ್ದು ರಹಸ್ಯ ವಿದ್ಯೆಗಳು ಏನು ರಹಸ್ಯ ವಿದ್ಯೆ ಕಲಿತೀರಾ ಡೆಪ್ತಲ್ಲಿ ಹೋಗ್ತೀರಾ ಯಾವುದೇ ಒಂದು ವಿಚಾರದಲ್ಲಿ ಹೋಗ್ತೀರಾ ರಹಸ್ಯ ವಿದ್ಯೆ ಅಂದರೆ ಬರೀ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಅಲ್ಲಪ್ಪ ಎಲ್ಲವೂ ಕೂಡ ರಹಸ್ಯನೇ ಈಗ ಒಂದು ಡಾಕ್ಟ್ರ್ ಕಲಿತಾ ಇದ್ದೀರ ಒಂದು ಸರ್ಜನ್ ಆಗ್ತಾ ಇದ್ರ ಆ ಸರ್ಜನ್ ಸರ್ಜನ್ಗೆ ಸಂಬಂಧಪಟ್ಟಂತಹ ಡೆಪ್ತ್ ಲೆವೆಲ್ನ ಒಂದು ರಹಸ್ಯ ಏನುಂಟು ಆ ಥಿಯರಿಯನ್ನು ಕಲಿಯುವಂಥದ್ದೇ ಅಷ್ಟಮದ ಭಾವ ಯಾವಾಗ ನಿಮಗೆ ಇಲ್ಲಿ ಸೂರ್ಯ ಬಂದುಬಿಡ್ತಾನೆ ಓಕೆ ಇಲ್ಲಿ ಸೂರ್ಯ ಬಂದುಬಿಟ್ಟ ಇಲ್ಲಿ ಚಂದ್ರ ಬಂದುಬಿಟ್ಟ ನೀವು ಒಳ್ಳೆ ಸರ್ಜನ್ ಆಗುವಂಥ ಸಾಧ್ಯತೆ ಉಂಟು ಅಥವಾ ನೀವು ಒಂದು ವೇಳೆ ಜ್ಯೋತಿಷದಲ್ಲಿ ಇದ್ರೆ ಇಲ್ಲಿ ಸೂರ್ಯ ಬಂದುಬಿಟ್ಟಾಗ ನಿಮಗೆ ಬೆಳಕನ್ನು ತೋರಿಸ್ಕೊಡ್ತಾನೆ ನಿಮಗೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಚಂದ್ರ ಬಂದರೂ ಕೂಡ ಹಾಗೇನೇ ತೋರಿಸ್ಕೊಡ್ತಾನೆ ಆತ ಅದೇ ರೀತಿ ನೀವು ಡಾಕ್ಟರ್ ಆಗಿದ್ರೆ ಅಲ್ಲಿ ಸೂರ್ಯ ಬಂದುಬಿಟ್ಟ ನಿಮಗೆ ಕೂಡಲೇ ಗೊತ್ತಾಗುತ್ತೆ ಇವರ ಬಾಡಿ ಪಾರ್ಟ್ಸ್ ಅಲ್ಲಿ ಎಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸ್ಕ್ಯಾನಿಂಗ್ ಮಾಡ್ಬೇಕಂತ ಆಗುತ್ತೆ ಇಲ್ಲ ಅಷ್ಟು ಚೆನ್ನಾಗಿ ಅರ್ಥ ಆಗಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಸಕ್ಸಸ್ಫುಲ್ ಆಗಿ ನಿಮ್ಮ ಜೀವನವನ್ನು ಕಳೀಲಿಕ್ಕೆ ಕೂಡ ಅಥವಾ ನಿಮ್ಮ ಪ್ರೊಫೆಷನಲ್ ಲೈಫನ್ನು ಕಳೀಲಿಕ್ಕೆ ಕೂಡ ನಿಮ್ಮಿಂದ ಸಾಧ್ಯತೆ ಉಂಟು ಹೊಂದೆ ಅದಕ್ಕೆ ಭಾವ ಕೆಲಸ ಮಾಡಬೇಕು ಇನ್ನೇನಾಗುತ್ತೆ ಇದರಲ್ಲಿ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಓಕೆ ಸೊ ಇಲ್ಲಿಂದ ಓಕೆ ಗೊತ್ತಾಗುತ್ತೆ ನಿಮಗೆ ಆಯುಷ್ಯದ ಭಾವ ಇದು ಆಯುಷ್ಯಕ್ಕೆ ಭಾವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ ಆಯುಷ್ಯದ ಭಾವ ಅದು ನಿಮ್ಮ ಪಾರ್ಟ್ನರ್ನ ಕುಟುಂಬ ಸ್ಥಾನ ಕೂಡ ಆಯುಷ್ಯದ ಭಾವನೆ ರೈಟ್ ತಾನೇ ಇದು ಆಯುಷ್ಯದ ಭಾವ ಕೆಲಸ ಮಾಡೋ ಒಂದು ವಿಶೇಷತೆಗೆ ನೋಡಿ ಯಾವಾಗ ನಿಮಗೆ ಆಯುಷ್ಯದ ಭಾವ ಚೆನ್ನಾಗಿರಬೇಕು ಅಲ್ವಾ ಅಲ್ಲಿ ಏನು ತೊಂದರೆ ಬರ್ಬೋದು ಸಡನ್ ಸಡನ್ ಕಲಾಪ್ಸ್ ಆಗಬಾರ್ದು ಯಾವುದು ಕೂಡ ಸೊ ನೀವು ರಹಸ್ಯವಾದ ಪುಸ್ತಕಗಳನ್ನು ಎಲ್ಲ ಓದಬೇಕಾಗುತ್ತೆ ಅಲ್ವಾ ಏನು ಬೇಕಾದರೂ ಓದಿ ರಹಸ್ಯ ಅದು ರಹಸ್ಯಮಯವಾಗಿರಬೇಕು ಏನೇ ಆದರೂ ಕೂಡ ಓಕೆ ನೀವು ಮಹಾಭಾರತ ಓದ್ತೀರಾ ನೀವು ರಾಮಾಯಣ ಓದ್ತೀರಾ ಆನಂತರ ನೀವು ಭಗವದ್ಗೀತೆ ಓದ್ತೀರಾ ನೀವೇನು ಬೇಕಾದರೂ ಓದಿ ಅಥವಾ ನೀವು ವಿಶೇಷವಾಗಿ ಎಲ್ಲೊಂದು ಕಡೆ ಜ್ಯೋತಿಷಕ್ಕೆ ಸಂಬಂಧ ಪುಸ್ತಕಗಳನ್ನು ಆಗ ಇದರಲ್ಲಿ ಬರತಕ್ಕಂಥ ಸಮಸ್ಯೆ ಬೈಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಬರತಕ್ಕಂಥ ಸಮಸ್ಯೆ ಎಲ್ಲ ಕೂಡ ಬೈಪಾಸ್ ಆಗುತ್ತೆ ಆರೋಗ್ಯದ ವಿಚಾರ ಇರ್ಬೋದು ಆಯುಷ್ಯದ ವಿಚಾರ ಇರ್ಬೋದು ಸಡನ್ ಆಗಿ ಏನೋ ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು ಅದೆಲ್ಲ ಕೂಡ ಬೈಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದನ್ನು ಮಾಡಿ ನೋಡಬಹುದು ಅಂತ ಹೇಳ್ತೇನೆ ಅಲ್ಲೂ ಅಂತ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಬಹುದು ರಹಸ್ಯಗಳನ್ನು ತಿನ್ನಲಿಕ್ಕೆ ಪ್ರಯತ್ನ ಯಾವುದೇ ವಿಚಾರ ರಹಸ್ಯಗಳು ಎಲ್ಲ ವಿಚಾರ ರಹಸ್ಯಗಳು ಇರ್ತಾವಲ್ಲ ಅದರಲ್ಲಿ ಡೆಪ್ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಇಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ರೈಟ್ ತಾನೆ ನೋಡಿ ಇದರ ಎದುರುಗಡೆ ಇರುವಂಥ ರಾಶಿ ಯಾವುದು ಅಲ್ವಾ ವೃಷಭ ರಾಶಿ ಇದರ ಎದುರುಗಡೆ ಅಲ್ವಾ ಇಲ್ಲಿ ಹಣಕಾಸು ಇಲ್ಲಿ ಇದು ರಂಧ್ರ ರಾಶಿ ಅಂತ ಕರಿತೇವೆ ಡೆಪ್ತ್ ಲೆವೆಲ್ ಅದು ರಂಧ್ರ ರಾಶಿ ಒಂದು ವೇಳೆ ಧನಾಧಿಪತಿ ಇಲ್ಲಿ ಬಂದ್ಬಿಟ್ಟ ಹಣಕಾಸು ಹಣಕಾಸು ಹೊರಟೋಯಿತು ಅಂತ ನಿಮ್ಮ ಹಣಕಾಸು ಯಾರಿಗೋ ಕೊಟ್ಟು ಬಿಟ್ಟಿದ್ರ ಅವ್ರು ತೆಗೆದುಕೊಂಡು ಓಡಿ ಹೋಗಿದ್ದಾರೆ ಅದೀಗ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿರುವ ಯಾವುದೇ ಪ್ಲಾನೆಟ್ಸ್ ನಿಮಗೆ ಏನನ್ನ ಸೂಚನೆ ಕೊಡ್ತದೆ ಅದು ಕೆಲವೊಂದು ಬಾರಿ ಬಹಳ ಬಹಳ ತೊಂದರೆಯನ್ನು ಕ್ರಿಯೇಟ್ ಮಾಡುವಂತ ಪ್ಲಾನೆಟ್ಸ್ ಆಗಿರ್ತದೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆ ಪ್ಲಾನೆಟ್ನ ಪ್ಲಾನೆಟ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಲ್ಲಿ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟು ಶುಕ್ರ ಅಂದರೆ ಅವರು ಸ್ತ್ರೀ ಓಕೆ ಈಗ ಆ ಸ್ತ್ರೀಯನ್ನು ನೀವು ಪ್ರೀತಿ ಮಾಡ್ತೀರಾ ಮದುವೆ ಆಗಿದ್ರೆ ಆಗಿದ್ದೀರಾ ಬಟ್ ಅಲ್ಲೇನಾಗುತ್ತೆ ಏನಾಗುತ್ತೆ ಏನೋ ಒಂದು ರಹಸ್ಯ ಇದೆ ಅವರೊಳಗೆ ಅವ್ರು ಯಾವಾಗ ಸ್ಫೋಟ ಆಗ್ತಾರೆ ಅಂತ ಸಿಕ್ಕಿ ಆಗಲ್ಲ ಯಾವಾಗ ಯಾವಾಗ ನಿಮ್ಮ ರಹಸ್ಯಗಳನ್ನು ಹೊರಗೆ ಹೇಳಿದವರು ಕೋರ್ಟ್ ಕಚೇರಿ ಮೆಟ್ಟಲ್ಲಿ ಇರ್ತಾರೆ ಯಾವ್ದು ಕೂಡ ಹೇಳಲಿಕ್ಕೆ ಆಗುದಿಲ್ಲ ಇಲ್ಲಿ ಶುಕ್ರ ಇದ್ದಾಗ ಕೇರ್ಫುಲ್ ಆಗಿರ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ ನಮಸ್ಕಾರ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ನಾನು ಹಸಂತ್ ಸಾಹೇಬ್ ಅಂತ ಹೇಳಿ ಮೈಪಾಲದಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಹೇಳಿ ಸರ್ ಸಮಯ ಹೇಳಿ ಸರ್ ಎಂಟು ಕಾಲು ರಾತ್ರಿ ಸರ್ ಮೀನ ಲಗ್ನ ಎಂಟು ಕಾಲು ರಾತ್ರಿ ಹುಟ್ಟಿದಲ್ಲಿ ಸರ್ ತಾವು ಹುಟ್ಟಿದ ಮುಂಜೆ ಗ್ರಾಮ ಸರ್ ಸರಿ ಓಕೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕನಾ ಹಾಂ ಹೌದು ಓಕೆ ಆರಿದ ನಕ್ಷತ್ರ ಮಿಥುನ್ ರಾಶಿ ಅರ್ಥ ನೋಡಿ ಸರ್ ನಿಮಗೆ ದಶೆ ಸ್ಟಾರ್ಟ್ ಆಗಿದೆ ಯಾವ ದೇಶ ಸ್ಟಾರ್ಟ್ ಆಗಿದೆ ಶುಕ್ರದೇಶ ಶುಕ್ರದೇಶ ಏನು ಫಲ ಇರ್ತದೆ ನಿಮಗೆ ಒಂದೇದಾಗಿ ಮನೆ ಮಾಡುವಂಥ ಫಲ ನಿಮಗೆ ಎರಡನೇದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಒಂದು ಫಲ ಇದೆ ಸರ್ ಕಾಲದಲ್ಲಿ ಏನು ಬಂದಿದೆ ಜಸ್ಟ್ ನೋಡ್ಕೊಳ್ತೇನೆ ಪ್ರಶ್ನಾಕಾಲದಲ್ಲಿ ಓಕೆ ಪ್ರಶ್ನಾಕಾಲದಲ್ಲಿ ಶುಕ್ರ ಶುಕ್ರ ಇದ್ದಾನೆ ಓಕೆ ಇಲ್ಲಿ ಕೂಡ ಅದೇ ಪ್ರಶ್ನೆಗೆ ಬರ್ತಾ ಉಂಟು ಸರ್ ಒಂದು ಮನೆ ವಿಚಾರ ಕೂಡ ಆ ನಂತರ ನಿಮ್ಮ ಪ್ರೊಫೆಷನ್ನ ವಿಚಾರ ಅಂದರೆ ನಿಮ್ಮ ಕೆಲಸದ ವಿಚಾರಗಳು ಇದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಉಂಟು ಸರ್ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಆರೋಗ್ಯದ ಮತ್ತು ಇನ್ನು ಮುಂದಿನ ಒಂದು ಕೆಲಸ ಏನಾದ್ರು ಆರೋಗ್ಯದ ವಿಚಾರ ಅದು ಕೂಡ ಉಂಟು ಏನು ಈಗ ಸದ್ಯ ಏನಿಲ್ಲ ಸರ್ ಮನೆಯಲ್ಲಿದ್ದೇನೆ ಸೊ ಕೆಲಸ ಕಾರ್ಯ ಏನು ಮಾಡ್ತಾ ಇಲ್ಲ ಬಂತಲ್ವಾ ನಿಮ್ಗೆ ಕಾರ್ಯಕ್ಷೇತ್ರದ ಬಗ್ಗೆ ಹೇಳಿದ್ನಲ್ವ ಈಗ ಸೊ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಮಾಡ್ಕೊಳ್ಳಿ ಕಾರ್ಯಕ್ಷೇತ್ರಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇಷ್ಟುವರೆಗೆ ನಿಮಗೆ ಕೇತು ಅಲ್ವಾ ನಡೆದದ್ದು ಕೇತು ದಶೆ ಅಲ್ವಾ ನಡೆದದ್ದು ಕೇತು ದಶೆಯಲ್ಲಿ ಎಲ್ಲ ಪ್ರಾಬ್ಲಮ್ ಅನ್ನು ಅನುಭವಿಸಿ ಆಯ್ತಲ್ವಾ ಹಾಸ್ಪಿಟಲ್ಗೆ ಹೋಗಿ ಕೂಡ ಆಯ್ತಲ್ವಾ ಈಗ ಶುಕ್ರದೇ ಸ್ಟಾರ್ಟ್ ಆಗಿದೆ ಆರೋಗ್ಯದ ಸಮಸ್ಯೆ ಅದೇ ಅಲ್ವಾ ಕೇತು ದಶೆಯಲ್ಲೇ ಬಂದಿರುವಂತದ್ದು ಸರ್ ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ೇತು ದೇಶದಲ್ಲಿನೇ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗಿರುವಂಥದ್ದು ಅಲ್ಲಿನೇ ಬಾರಿ ಬಾರಿಗೂ ಹಾಸ್ಪಿಟಲ್ ಹಣ ಹಾಕಿರುವಂತದ್ದು ಈಗ ಶುಕ್ರದೇಶ ಸ್ಟಾರ್ಟ್ ಆಗಿದೆ ಈಗ ಆರೋಗ್ಯದ ಸಮಸ್ಯೆಯಲ್ಲಿ ರಿಲೀಫ್ ಆಗುತ್ತೆ ವರಿ ಮಾಡಬೇಡಿ ಶುಕ್ರನಲ್ಲಿ ಶುಕ್ರ ಭುಕ್ತಿ ನಡೀತಾ ಉಂಟು ಅದು ಮುಗೀಲಿ ಆನಂತರ ಆರೋಗ್ಯದ ವಿಚಾರಗಳು ಎಲ್ಲೋ ಒಂದ್ ಕಡೆ ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಮೈಂಟೈನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವರಿ ಮಾಡೋದು ಅಗತ್ಯ ಇಲ್ಲ ಅದ್ರ ಜೊತೆಗೆ ಏನಾಗುತ್ತೆ ಕಾಲದ ನಾನು ಹೇಳಿದೆ ಒಂದು ಮನೆ ಬಗ್ಗೆ ಮತ್ತೊಂದು ನಿಮ್ಮ ಕೆಲಸದ ಬಗ್ಗೆ ಅಥವಾ ಕಾರ್ಯಕ್ಷೇತ್ರದ ಬಗ್ಗೆ ಪ್ರಶ್ನೆ ಉಂಟು ಅಂತ ಈಗ ಹೇಳಿದ್ರೆ ಕಾರ್ಯಕ್ಷೇತ್ರ ನನಗೆ ಇಲ್ಲ ಕೆಲಸ ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರೆ ಬಟ್ ವೇಟ್ ಮಾಡಿ ಅಂತ ಹೇಳ್ತೇನೆ ಸ್ವಲ್ಪ ಶುಕ್ರದಶೆ ಮುಂದೆ ಹೋಗ್ತಾ ಹೋಗ್ತಾ ಕಾರ್ಯಕ್ಷೇತ್ರ ಒಳ್ಳೆ ರೀತಿಯಲ್ಲಿ ಮುಂದುವರಿಯುವಂಥ ಯೋಗ ಉಂಟು ಇಷ್ಟವರೆಗೆ ಏನು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅಚೀವ್ ಮಾಡಲಿಕ್ಕೆ ಆಗಿಲ್ಲ ಈಗ ನೀವು ಅಚೀವ್ ಮಾಡ್ತೀರಾ ಅಂತ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನ ಪ್ರಯತ್ನ ಮಾಡಿ ಆ ರೆಮಿಡಿಯನ್ನ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ತೊಗ್ ಸಾರಿ ಹೆಸರು ಕಾಳು ಗೊತ್ತಾ ಸರ್ ಹೆಸರು ಕಾಳು ಹೆಸರು ಕಾಳು ಓಕೆ ಸ್ವಲ್ಪ ಹೆಸರು ಕಾಳು ಮನೆಯಲ್ಲಿ ತಂದಿಟ್ಕೊಳ್ಳಿ ಒಂದು ಹಿಡಿ ಹೆಸರು ಕಾಳಿಂದ ನಿಮ್ಮ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿ ತೆಗಲಿ ಕೇಳಿ ಸರಿಯಾ ಸೊ ಓಕೆ ಅದನ್ನ ಮಾಡ್ಕೊಂಡಾಗ ಇದನ್ನ ನಲವತ್ತೆಂಟು ದಿನ ಮಾಡ್ಕೊಂಡಾಗ ಎಲ್ಲೊಂದು ಕಡೆ ಆರೋಗ್ಯದ ಸಮಸ್ಯೆ ಏನುಂಟು ಸರ್ ಅದರಲ್ಲಿ ರಿಲೀಫ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಷ್ಟಂತೂ ಮಾಡ್ಕೊಳ್ಳಿ ಓಕೆನಾ ಅದನ್ನ ದೂರ ಬಿಸಾಡಿ ನೀರಲ್ಲಿ ಬಿಸಾಡಿ ಯಾರು ಕಾಲು ಹಾಕದ ಜಾಗಕ್ಕೆ ಬಿಸಾಡಿ ಅಥವಾ ಹಕ್ಕಿಗಳಿಗೆ ಹಾಕಿ ನೋ ಪ್ರಾಬ್ಲಮ್ ತುಂಬಾ ರೈಟ್ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆನಾ ಗೊತ್ತಾಯ್ತು ಓಕೆ ಆಯುಷ್ಯ ಭಾಗಕ್ಕೆ ಸಂಬಂಧಪಟ್ಟದೆ ಡೆಪ್ ಅಂತ ಹೇಳ್ತೇವೆ ಡೆಪ್ ಓಕೆನಾ ಡೆಪ್ ಗುಂಡಿ ಅಂತ ಹೇಳ್ತೇವೆ ಓಕೆನಾ ಸೊ ಇಲ್ಲಿ ಯಾವ ಪ್ಲಾನೆಟ್ಸ್ ಬಂದ್ಬಿಡುತ್ತಲ್ವಾ ಅಲ್ವಾ ಒಂದು ಅದರಲ್ಲಿ ರಹಸ್ಯಗಳಿಟ್ಟು ಅದು ಗೊತ್ತಾಗ್ಬೇಕು ನಿಮಗೆ ಇಲ್ಲಾಂದ್ರೆ ಅಲ್ಲಿಂದ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಈಗ ಅಲ್ಲಿ ಎಲ್ಲೊಂದ್ ಕಡೆ ಶುಕ್ರ ಬಂದ್ಬಿಟ್ಟಾಗ ಇಂತ ಪರಿಸ್ಥಿತಿ ಇರ್ತದೆ ನಿಮಗೆ ಶನಿ ಬಂದ್ಬಿಟ್ಟಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಎಲ್ಲೊಂದ್ ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಡೆಪ್ತನ್ನು ತಿಳ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ನಿಮಗೆ ಒಂದೊಳ್ಳೆ ಡೆಪ್ತೆ ಬಂದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಲ್ಲಿ ಶನಿ ಬಂದಾಗ ಇದನ್ನು ಕೂಡ ನೀವು ನೋಡ್ಕೊಳ್ಬೇಕು ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ ಇದನ್ನು ಅರ್ಥ ಮಾಡುವ ಆನಂತರ ಚಂದ್ರ ಬಂದ್ಬಿಟ್ಟ ಚಂದ್ರನಿಗೆ ಅದು ನೀಚ ಸ್ಥಾನ ಚಂದ್ರ ಬಂದ್ಬಿಟ್ಟಾಗ ಮದುವೆಯಾದ ಸ್ತ್ರೀಯರ ಬಗ್ಗೆ ಬಹಳ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಮದುವೆಯಾದ ಸ್ತ್ರೀ ಇರ್ಬೋದು ಮದುವೆಯಾದ ಗಣಿಸಿರ್ಬೋದು ಯಾರ ಮದುವೆಯಾದವರ ಬಗ್ಗೆ ಅವರು ಅವರಲ್ಲೇ ನಾವು ಸಂಬಂಧವನ್ನು ಇರಿಸಿಕೊಳ್ಳೋದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಯಾಕೆ ಯಾಕಂದ್ರೆ ಅಷ್ಟಮದ ಭಾವದ ಪ್ಲಾನೆಟ್ಸ್ ಏನುಂಟು ಅಥವಾ ಅಷ್ಟಮದಲ್ಲಿ ಇರ್ತ ಇರತಕ್ಕಂಥ ಪ್ಲಾನೆಟ್ಸ್ ಏನುಂಟು ನಿಮ್ಮನ್ನು ಸಡನ್ ಪ್ರಾಬ್ಲಮ್ಗೆ ಒಳಗಾಗುವಂತೆ ಮಾಡಿಬಿಡ್ತದೆ ಓಕೆನಾ ಆನಂತರ ನಿಮಗೆ ಗುರು ಹಿರಿಯರು ಮಾಡಿದ ಪ್ರಾಪರ್ಟಿ ಬರಬೇಕು ಅದಕ್ಕೆ ಕೂಡ ನಿಮ್ಮ ಅಷ್ಟಮದ ಭಾವ ಕೆಲಸ ಮಾಡಲೇಬೇಕು ಬಟ್ ಸುಲಭ ರೀತಿಯಲ್ಲಿ ಅದನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದೇ ರಹಸ್ಯಮಯವಾದ ವಿದ್ಯೆ ರಹಸ್ಯಮದ ವಿದ್ಯೆ ಕಲಿಯಿರಿ ರಹಸ್ಯಮಯವಾದ ಒಂದು ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ನೀವೇನು ವಿದ್ಯೆ ಕಲ್ತಿದ್ರೆ ಅದರಲ್ಲಿ ಬಹಳ ಡೆಪ್ತಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಡೆಪ್ತನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಆಗ ಈ ಸಮಸ್ಯೆ ನಿಮಗೆ ನಿರ್ಮಾಣ ಆಗಲ್ಲ ಅಥವಾ ಏನು ಮಾಡ್ಬೋದು ಡಿಗ್ಗಿಂಗ್ ಮಾಡ್ಬೋದು ನೀವು ಡಿಗ್ಗಿಂಗ್ ಮಾಡೋದಂದರೆ ಗಿಡ ಮರಗಳನ್ನು ನೆಡುವುದು ಅಲ್ವಾ ನೀವೇ ನೀವೇ ಡಿಗ್ ಮಾಡಿ ನೀವೇ ಗುಂಡಿ ತೋಡಿ ಅಲ್ಲಿ ಗಿಡ ಮರಗಳನ್ನು ನೆಡುವಂಥ ಕೆಲಸ ಮಾಡಿದ್ರು ಕೂಡ ಅಷ್ಟಮದ ಭಾವ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿ

ಸಮಯ ಹನ್ನೆರಡು ನಲ್ವತ್ತೈದು ಮಧ್ಯಾಹ್ನ ಹನ್ನೆರಡು ನಲ್ವತ್ತೈದು ಮಧ್ಯಾಹ್ನ ಓಕೆ ಅವರ ಹೆಸರೇನಮ್ಮ ರಕ್ಷಿತಾ ಓಕೆ ಭರಣಿ ನಕ್ಷತ್ರ ಮೇಷರಾಶಿನಮ್ಮ ಬಾಣಿ ನಕ್ಷತ್ರ ರಾಶಿ ಓಕೆ ನೋಡೋಣ ಪ್ರಶ್ನಾ ಕಾಲದಲ್ಲಿ ಏನಪ್ಪಾ ಉಂಟು ಪ್ರಶ್ನಾ ಕಾಲದಲ್ಲಿ ಈಗ ಏನು ಓದ್ತಾ ಇದ್ದಾರಮ್ಮ ಈಗ ಸರಿಮ್ಮ ಇದರಲ್ಲಿ ಏನಪ್ಪಾ ಆಗುತ್ತೆ ಓಕೆ ಇದರಲ್ಲಿ ಪ್ರಶ್ನೆ ನೀವೇ ಕೇಳಬೇಕಮ್ಮ ನಾನು ಹೇಳುದಿಲ್ಲ ಹೇಳಿ ಮನೆಯಲ್ಲಿ ಎಲ್ಲ ಅವಳಿಗೆ ಕಷ್ಟ ಕೊಡ್ತಾ ಇದ್ದಾರೆ

ರೈಟ್ ಎನಿವೆ ಸೊ ನಾನು ಹೇಳ್ಕೊಡ್ತೀನಿ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಮಾಡ್ಕೊಳ್ಳಿ ಕಪ್ಪು ಉದ್ದಿದೆಯಲ್ಲಮ್ಮ ಕಪ್ಪು ಉದ್ದು ಕಪ್ಪು ಉದ್ದಿಂದ ಪ್ರತಿದಿನ ನಿಮ್ಮ ಮಗಳಿಗೆ ನಿವಾಸಿಸಬೇಕಮ್ಮ ಒಂದು ಹಿಡಿ ಉದ್ದನ್ನ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿದು ಅದನ್ನ ದೂರ ಬಿಸಾಡಿಮ್ಮ ಅಥವಾ ನೀರಲ್ಲಿ ಬಿಡಿ ಅಥವಾ ಯಾರು ಕಾಲು ಹಾಕದಂತ ಜಾಗಕ್ಕೆ ಹಾಕಿ ಅಥವಾ ಹಕ್ಕಿಗಳಿಗೆ ಹಾಕಿ ಬಿಡಿ ಅಂತ ಹೇಳಿದಾನೆ ಪ್ರತಿದಿನ ದಿನ ನಲ್ವತ್ತೆಂಟು ದಿನ ಇದನ್ನ ಮಾಡ್ಕೊಂಡಾಗ ಮನೇಲಿ ಇರಿಟೇಷನ್ ಆಗ್ತಾ ಉಂಟಮ್ಮ ಸೊ ಅದನ್ನ ಸ್ವಲ್ಪ ಅದು ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಫಸ್ಟ್ ಪ್ರಶ್ನೆ ಕಾಲದಲ್ಲಿ ಅದಕ್ಕೇನು ಹೇಳಿದ್ದು ಪ್ರಶ್ನೆ ನೀವೇ ಕೇಳಿ ಅಂತ ಯಾಕಂದ್ರೆ ರಾಹು ಬಹಳ ಪ್ರಾಮಿನೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ರಾಹು ಕೆಲಸ ಮಾಡುವಾಗ ಏನಾಗುತ್ತೆ ಸೊ ಇವರಲ್ಲಿ ಕೂಡ ತಪ್ಪುಗಳು ಇರ್ತವೆ ಅಂದ್ರೆ ಇಂಡಿಕೇಶನ್ ಅಮ್ಮ ಇವ್ರು ಕೂಡ ಕಂಟ್ರೋಲ್ ಆಗಿರ್ಬೇಕಾದ ಅಂತ ಅನಿವಾರ್ಯತೆ ಉಂಟಮ್ಮ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇವ್ರಿಗೂ ಸಿಟ್ಟು ಜಾಸ್ತಿ ಇರ್ತದಮ್ಮ ಇವರು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಸೊ ಇವ್ರು ಕೂಡ ತನ್ನಾಗಿರಬೇಕು ಸುಮ್ಮನೆ ಇರಬೇಕು ಮತ್ತೆ ನಾನು ಹೇಳಿದ ರೆಮಿಡಿಯನ್ನ ಮಾಡಬೇಕು ವಿದಿನ್ ಫಿಫ್ಟೀನ್ ಡೇಸ್ ಅಲ್ಲೇ ರಿಸಲ್ಟ್ ಬಗ್ಗೆ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೇದಾಗುತ್ತೆ ಓಕೆ ಅರ್ಥ ಆಯಿತು ನಿಮಗೆ ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಇರ್ತದೆ ಕೆಲವೊಂದು ಬಾರಿ ಏನು ಮಾಡೋಕ್ಕಾಗಲ್ಲ ಹೇಳೋಕ್ಕಾಗೋದಿಲ್ಲ ಅವರ ಬಾಯಿಂದಲೇ ಕೇಳ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಸೊ ಆಯುಷದ ಬಾಬಾ ಏನಪ್ಪ ಮಾಡ್ತದೆ ಖಂಡಿತ ಹೇಳಿಕೊಡ್ತೇನೆ ನಿಮಗೆ ಮುಂದಿನ ಎಪಿಸೋಡಲ್ಲಿ ಈಗ ಸಮಯ ಮೀರ್ತಾಂಟು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನಿಮಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನಾವೆಲ್ಲ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ